ಡಿಬೇಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ आत्मीय वीक्षकरे तावु नोड्तिदिरा निम्म नेच्चिन वाहिनी दैजी वर्ल्ड 247 इवत्तु सोमवार डिबेट अवर मातु चर्चे मत्तु संवाद कार्यक्रम हेसरु नीवु नोडिदिरि इदेंत कथे अल्लू नावु इल्लू नावु आदरे नडुवे सिक्किबिद्दवरु संतरस्तरु ಈ ಪರಿಸ್ಥಿತಿ ಉಡುಪಿಯ ಪರ್ಕಳ ಭಾಗಕ್ಕೆ ಬಂದುಬಿಟ್ಟಿದೆ. ರಸ್ತೆ ಅಗಲೀಕರಣ ಆಗಬೇಕು, ಎಲ್ಲರಿಗೂ ಕೂಡ ಇದರ ಅಭಿವೃದ್ಧಿಯ ಒಂದು ತುಣುಕು ಸಿಗಬೇಕು, ನಾವು ರಸ್ತೆಯಲ್ಲಿ ಓಡಾಡಿಕೊಳ್ಳಬೇಕು ಎಲ್ಲರ ಆಸೆ ಆಗಿರುತ್ತದೆ. ಆದರೆ ಸ್ಥಳೀಯರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು. ಆದರೆ ಕಳೆದುಕೊಂಡಂತಹ ಜಾಗಕ್ಕೆ ಕವಡೆ ಕೀಮತ್ತಿಲ್ಲದೆ ಕೇಳುವವರಿಲ್ಲ ಹೇಳುವವರಿಲ್ಲ ಎಂಬುದಾಗಿದೆ. ಇವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಸಂತ್ರಸ್ತರು ಇದ್ದಾರೆ. ಖುಷಿಯಿಂದ ಜಾಗವನ್ನು ಬಿಟ್ಟುಕೊಟ್ಟವರು, ಆದರೆ ಅವರು ಪಡುವಂಥ ಕಷ್ಟಗಳು ಏನು, ಅವರು ಸಾಂಕೇತಿಕವಾಗಿ ಸಂತ್ರಸ್ತರ ಪರವಾಗಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನಿಜವಾಗಿ ಅಲ್ಲಿ ನಡೆದೊಂದು ಏನು ಕತೆ, ಇದೆಂಥ ಕತೆ ಅವರ ಬಾಯಿಯಲ್ಲಿ ಕೇಳೋಣ. ನಮ್ಮೊಂದಿಗಿದ್ದಾರೆ ಸುಧೀರ್ ಶೆಟ್ಟಿ, ಸ್ವ ಉದ್ಯಮಿ, ಮತ್ತು ಸರೋಜ ಹೆಗಡೆ, ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದಾರೆ. ನಮಗಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಸುಧೀರ್ ಶೆಟ್ಟರೆ, ಈಗ ರಸ್ತೆ ಎಲ್ಲರಿಗೂ ಬೇಕು, ವ್ಯವಸ್ಥೆಗಳು ಎಲ್ಲರಿಗೂ ಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಉಡುಪಿಯ ಹೆಸರು, ಉಡುಪಿ ಜಿಲ್ಲೆಯ ಹೆಸರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಹೆಸರನ್ನು ಪಡೆದುಕೊಳ್ಬೇಕು. ಆದರೆ ಇತ್ತೀಚೆಗೆ ಉಡುಪಿಯ ಹೆಸರು ಬೇರೆ ಬೇರೆ ಕಾರಣಗೋಸ್ಕರ ರಾಜಾರೋಷವಾಗಿ ತಿರುಗಾಡ್ತಾ ಇದೆ. ನೀವು ಸಂತೋಷಪಟ್ರಿ, ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ 169A ಅಲ್ವಾ ಅಗಲೀಕರಣಗೊಳ್ತದೆ, ತಮಗೂ ಕೂಡ ಖುಷಿ. ಆದರೆ ಎಲ್ಲಿ ತಿರುಗು ಬಾಣ ತಿರುಗಿತೇನೆ, ಏನು ನಿಜವಾಗಿ ಕತೆ ಅಂತ? ನಿಜವಾಗಿ ಇದು ಕತೆ ಹೇಳಲಿಕ್ಕೆ ಹೋದರೆ ಅದು ಇಡೀ ದಿವಸದ ಕತೆ ಇದೆ. ಹಾಗೆ ಆಗಿದೆ ಈಗ. ಅಂದರೆ ಆ್ಯಕ್ಚುಲಿ ಇದ್ದ ರೋಡ್ ಮಲ್ಪೆ ಟು ಮೊಣಕಾಲೂರು ಹೈವೇ ಇದು ಮಾಡಿದ್ದಾರೆ, ಅದರಲ್ಲಿ ಪರ್ಕಳ ತನಕ, ಇದು ಈಶ್ವರ ನಗರ ತನಕ ಬಂದು ನಿಂತಿದೆ ಈಗ ರೋಡ್. ಅಲ್ಲಿಂದ ದೇವಿನಗರ ಪರ್ಕಳದಿಂದ ಪರ್ಕಳ ಬಸ್ ಸ್ಟ್ಯಾಂಡ್ ತನಕ ನಿಂತಿದೆ. ಇಲ್ಲಿ ಕೆಳ ಪರ್ಕಳದ ಈಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಂದರೆ ಜಾಗದವರು ಜಾಗ ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಇದ್ದ ರೋಡಲ್ಲಿ ಮಾಡುದಂತ ಎಲ್ಲ ಜಾಗ, ಎಷ್ಟು ಜಾಗ ಹೋಗ್ತದೆ ಎಲ್ಲ ರೆಡಿ ಇದ್ದಾರೆ. ಈಗ ಯಾರದು ತಕರಾರು ಇಲ್ಲ, ಯಾರ ತಕರಾರು ಇಲ್ಲ, ಇದ್ದ ಎಲ್ಲರೂ ಇದ್ದವರು ಇದ್ದಾರೆ, ಇಲ್ಲದಿದ್ದವರು ಇದ್ದಾರೆ, ಎಲ್ಲರದು ಎಲ್ಲರೂ ಓಕೆ ಇದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಇಲ್ಲಿ DPR ಎಲ್ಲ ಆಗಿದೆ ಈ ರೋಡಿಗೆ, ಈ ರೋಡಿಗೆ ಆಗಿ ನೋಟಿಫಿಕೇಶನ್ 2013 ಅಲ್ಲಿ ಆಗಿದೆ, 19 ಅಲ್ಲಿ ನೋಟಿಸ್ ಬಂದಿದೆ, 20 ಅಲ್ಲಿ ಬಂದಿದೆ, 21 ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ, ಎಲ್ಲ ಆಗಿದೆ. ಎಲ್ಲ ಆಗಿ JCB ಬಂದು ಕೆಲಸ ಶುರು ಮಾಡಿ ಎಲ್ಲ ಇದ್ದ ಬೇಲಿ ಗೀಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ನಂತರ ಒಮ್ಮೆಲೆ ಕೆಲಸ ನಿಲ್ಲಿಸಿ ಈ ರೋಡ್ ಅಲ್ಲ ಇನ್ನೊಂದು ಬೇರೆ ರೋಡ್ ಅಂತ. ಇದು ಇಲ್ಲಿ ಬೇಲಿ ಕಿತ್ತಿದ್ದಾರೆ ಅಂತ ಹೇಳುವಾಗ ಅವರು ಜನರೆಲ್ಲ ಸುಮ್ಮನೆ ಚೇಂಜ್ ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಇದು ಇಲ್ಲಿಗೆ ಇದಾಗ್ಲಿಲ್ಲ, ಮೊದಲೇ ರೋಡಿಗೆ ಡಿಪೇರ್ ಸ್ಯಾಂಕ್ಷನ್ ಆಗ್ಲಿಲ್ಲ, ಸ್ಯಾಂಕ್ಷನ್ ಆಗದ ಇವರು JCB ಬೇಕಂದ್ರೆ ಇಲ್ಲಿ ಇದ್ದ ಬೇಲಿ ಇದೆಲ್ಲ ಹೇಗೆ ತೆಗ್ದ್ರಿ ಇವರು ಸರಿ ಮಾಡಿಕೊಡೋದು? ಸರಿ ಮಾಡ ಅದೇ ಅದಕ್ಕೆ ಕೇಳಿದ್ರೆ ಹೇಳ್ತಾರೆ ಈಗ ಅದೇನಿದ್ದಿಲ್ಲ, ಅದು ಮೊದಲೇ 20 ಅಲ್ಲಿ ಅದಕ್ಕೆ DPR ಆಗಿದೆ ಇದ್ದ ರೋಡ್ ಸ್ಟ್ರೈಟ್ ರೋಡಿಗೆ. ಅಂದ್ರೆ ಇವರು ಎಲ್ಲಿ ಉಡುಪಿಯಿಂದ ಪರ್ಕಳ ತನಕ ಎಲ್ಲಿಯೂ ಸ್ಟ್ರೈಟ್ ಇಲ್ಲ, ಸ್ಟ್ರೈಟ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಈಗ ಕಿತ್ತ ಬೇಲಿ ಎಲ್ಲ ಸ್ಟ್ರೈಟ್ ಇಲ್ವಾ? ಇಲ್ಲ ಇಲ್ಲ, ಅಲ್ಲ ತೆಗೆದ್ರೆ ಸ್ಟ್ರೈಟ್ ಮಾಡಬಹುದು, ಅದರಲ್ಲಿ ಮಾಡಬಹುದು. ಈಗ ಆಗುತ್ತಿರುವುದಾದ್ರೂ ಕೂಡ ಸ್ಟ್ರೈಟ್ ಆಗುತ್ತಾ? ಇಲ್ಲ, ಅದು ಇಲ್ಲ. ಹಾಗಾದ್ರೆ ಇಲ್ಲಿ ಕಥೆಯಲ್ಲಿ ಟ್ವಿಸ್ಟ್ ಹೇಗೆ ಬಂದಿತ್ತು? ಟ್ವಿಸ್ಟ್ ಅಂದ್ರೆ ಇದ್ದವರು ಇಲ್ಲದಿದ್ದವರು, ಹಣವರು ಹಣ ಇಲ್ಲದಿದ್ದವರು, ಹಾಗೆ ಆಗಿದೆ ಈಗ. ಸರಿ, ಸರೋಜ ಮೇಡಮ್, ತಮ್ಮ ಜಾಗ ಕೂಡ ಇದಕ್ಕೆ ಹೋಗುತ್ತೆ, ತಾವು ಕೂಡ ಖುಷಿಯಿಂದ ಜಾಗ ಬಿಟ್ಟು ಕೊಟ್ಟವರು. ಈಗ ಆನ್ ಆಫ್ ಎ ಸಡನ್ ಇವರು ಹೇಳಿದ ಹಾಗೆ ಅವರು ಸರ್ವೆ ಮಾಡಿದ ರೀತಿ ಬೇರೆ, ಅದು ಬಿಯಲ್ ಕಿತ್ತು ಹಾಕಿದ್ದು ಬೇರೆ, ರೋಡ್ ಕಾರ್ಯಕರ ಇದು ಕಾರ್ಯಗಾರಿ ಆರಂಭವಾದದ್ದು ಬೇರೆ ಕಡೆ, ಈಗ ತಿರುಗಿಸಿದ್ದಾರೆ. ಹಾಗಾದರೆ ನೀವು ಭೂಮಿಯನ್ನು ಕಳ್ಕೊಂಡವರು, ತುಂಬ ಮಂದಿ ನಿಮ್ಮ ಹಾಗೆ ಕಳ್ಕೊಳ್ಬಹುದು, ಖುಷಿಯಿಂದ ಕೊಡಬಹುದೇನು ಅಭಿವೃದ್ಧಿಗೋಸ್ಕರ? ಆದರೆ ಈಗ ನಿಮಗೆ ಆದಂಥ ತೊಂದರೆ ಏನು ನೋಡಿ, ನಾನು ನಮಗೆ ಅವರು ಹೇಳಿದ್ದೆ ಅಂತಂದರೆ ಶುರುವಿನಿಂದಲೇ ಹೇಳ್ಕೊಂಡು ಬಂದು ನಿಮ್ಮದು 31 ಸ್ಟ್ರೈಟ್ ರೋಡಿಗೆ, ನಾನೀಗ ಇದ್ದ ರೋಡಲ್ಲಿ ಹೋಗೋದಾದ್ರೂ ನಮ್ಮ ಜಾಗ ಹೋಗ್ತದೆ, ಈಗ ಆಸ್ ಇಟ್ ಈಸ್ ಹೇಗೆ ರೋಡ್ ಉಂಟು ಅಲ್ಲಿ ಹೋಗೋದಾದ್ರೂ ನಮ್ಮ ರೋಡ್ ಅಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ತದೆ.
ನಾವು ಇದ್ದ ರೋಡ್ ಆಗಲಾಗುವುದಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈಗ ಈ ನ್ಯೂ ರೋಡ್ ಅಲ್ಲಿ ಕೂಡ ನಾವು ಕೇಳಿದಾಗ ಅವ್ರು ಹೇಳಿದ್ದೆ ಅಂತ ನಿಮ್ಮದು 30 ಸೆನ್ಸ್ ಮಾತ್ರ ಹೋಗುದು ಮೇಡಮ್ ನಿಮ್ಮ ಇದ್ರಲ್ಲಿ ಅಂತ ಹೇಳಿದ್ರು. ನಾನು ಸರಿ 31 ಸೆನ್ಸ್ ಅಲ್ಲ ಅಂತ ಹೇಳಿದೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ನೋಡಿದ್ರೆ ನಮ್ದು 1.5 ಎಕರೆ ಗದ್ದೆ ಎಲ್ಲ ರೋಡಿಗೆ ಆಹುತಿಯಾಗಿದೆ. 2.5 ಎಕರೆ ಜಾಗ ಕೊಡುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ, ಅದು ನಮ್ಮ ಒಬ್ಬರ ಪ್ರಾಪರ್ಟಿ ಕೂಡ ಅಲ್ಲ. ಯಾಕಂತ ಹೇಳಿದ ಅದಕ್ಕೆ ತುಂಬಾ ಜನ ಪಾಲುದಾರರಿದ್ದಾರೆ, ತುಂಬಾ ಜನ ಕೇಳುವವರಿದ್ದಾರೆ. ಇವರು ಅದು ಅಲ್ಲದೆ ನಾವು ಭೂಮಿ ಕಳ್ಕೊಂಡು ದುಃಖ. ಈಗ ಅದರ ಮೊದಲು ಈಗ 31 ಸೆನ್ಸ್ ಹೋಗ್ತದೆ ಅಂತ ಹೇಳಿದ್ರಲ್ವಾ, 31 ಸೆನ್ಸ್ ಎಲ್ಲಿ ಅದು? ಹಾಗಾದ್ರೆ ಗದ್ದೆ ಮತ್ತು ಆ 31 ಸೆನ್ಸ್ ನಲ್ಲಿ ಬರೋದಿಲ್ವಾ? ಗದ್ದೆನೇ ಅದು, ಕೃಷಿ ಭೂಮಿ, ಕೃಷಿ ನಾವು ಕೃಷಿ ಮಾಡ್ತಿದ್ದ ಭೂಮಿನೇ ಅದು. ಅದೇ ಗದ್ದೆ 31 ಸೆನ್ಸ್ ನಿಮ್ಮದು ಮಾತ್ರ ಹೋಗುದಂತ ಅವ್ರು ಹೇಳಿದ್ರು ನಮ್ಗೆ. ಈಗ ನೀವು 1.5 ಎಕರೆ ತನಕ ಹೋಗ್ತದೆ ಅಂತ ಹೇಳ್ತೀರಿ. ಹೌದು, ಅಂದ್ರೆ ಈಗ ಇವರದು ರೇಟ್ ಈಗ ಇವರು ಹಾಗಾದ್ರೆ ಉಳಿದಕ್ಕೆ ಡಾಕ್ಯುಮೆಂಟ್ ಇಲ್ವಾ? ಯಾವುದಕ್ಕೆ ಉಳಿದ? ಈಗ 1.5 ಎಕರೆ, ಈಗ ನಿಮ್ಮ 31 ಸೆನ್ಸ್ ಗೆ ದಾಖಲೆ ಇದೆ. ಹೌದು, ಉಳಿದ 1.5 ಎಕರೆಗೆ ದಾಖಲೆ ಇಲ್ವಾ? ನನ್ನ ನಮ್ಮ ಹೆಸರಲ್ಲಿ ಇಲ್ಲ. ಯಾರ್ಯಾರ ಹೆಸರಲ್ಲಿ ಮಾಡಿ ಹಾಕಿದ್ದಾರೆ? ದಯಾನಂದ ಶೆಟ್ಟಿಗಾರ, ಸುಮಿತ್ರ ಯಾರು, ಸುನೀತಾ ಶೆಟ್ಟಿಗಾರ್, ಭಾಗೀರಥಿ ಶೆಟ್ಟಿಗಾರ್. ಡಮ್ಮಿ ಹೆಸರು ಹಾಕಲಾಗಿದೆ, ಮೂಲ ದಾಖಲೆಗಳು ಇಲ್ಲಿವೆ. ಗೊತ್ತಿಲ್ಲ, ಅವ್ರು ಹೇಳ್ತಾರೆ ನಿಮ್ದೇ ಸರಿ ಇಲ್ಲ ಹೇಳ್ತಿದ್ದಾರೆ. ನಿಮ್ದು ಸರಿ ಇಲ್ಲ ಮೇಡಮ್, ನಾನು ಕೇಳಿದ್ದಕ್ಕೆ ನೀವು ಸರಿ ಮಾಡ್ಕೊಳ್ಳಿ. ಅದು ನಮ್ಮ ಹತ್ರ ಕೇಳುದಲ್ಲ, ಉಡಾಫೆ ಆನ್ಸರ್. ನಮ್ದು ಜಾಗ ಕಳ್ಕೊಂಡದ್ದು ಬಿಟ್ರೆ ಇನ್ನು ಪರಿಹಾರ ಬಂದ್ರು ಕೂಡ ನಾವು ಕೋರ್ಟಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಅಲ್ಲ, ನಿಮ್ಮಲ್ಲಿ ಮೂಲ ದಾಖಲೆಗಳು ಇದೆ ಅಲ್ಲಮ್ಮ? ಹಾಗಾದ್ರೆ ಈ ದಾಖಲೆಗಳನ್ನು ಎಲ್ಲಿಯೂ ತಿರುಚಲಾಗಿದೆ. ಹೌದು, ಅದನ್ನು ನಕಲಿ ಮಾಡಲಾಗಿದೆ. ಇದರ ಬಗ್ಗೆ ನೀವು ಎಲ್ಲಿಯಾದರೂ ಇದು ಮುನ್ಸಿಪಾಲ್ಟಿಗಾಗ್ಲಿ ಸ್ಟೇಷನ್ಗಾಗ್ಲಿ ನ್ಯಾಯಾಲಯಕ್ಕೆ ಆದ್ರೂ ಏನು ಹೋದ್ರ? ಇಲ್ಲ, ನಾವು ಇವ್ರ ಹತ್ರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವ್ರ ಹತ್ರ ಅದಕ್ಕೆ ನಮ್ಮ ಸರಿಯಾದ ಆನ್ಸರ್ ಇಲ್ಲ. ಅದ್ರ ಮೇಲೆ ಆಕ್ರಮಣ, ಅಕ್ರಮ ಪ್ರವೇಶ ಮಾಡುದು, ಬಂದು ನಮ್ಮ ಜಾಗ ಎಲ್ಲ ಡ್ಯಾಮೇಜ್ ಮಾಡುದು ಎಲ್ಲ ಬಿಟ್ಟು ಸ್ಟೇ ಆರ್ಡರ್ ಬಂದಿದೆ ನಿನ್ನೆ ಹೈಕೋರ್ಟ್ ಇಂದ, ನಮ್ಮ ಪ್ರಾಪರ್ಟಿ ಮುಟ್ಟಬಾರ್ದಂತ. ಪ್ರಾಪರ್ಟಿ ಮುಟ್ಟಬಾರ್ದಂತ ಹೇಳಿ ಅವರಿಗೆ ನಾನು ಹೈಕೋರ್ಟ್ ಲೆಟರ್ ಕೊಟ್ಟಿದ್ದೇನೆ ಅವರಿಗೆ ಸ್ಟೇ ಆರ್ಡರ್. ಅದ್ರ ಮೇಲೂ ಬಂದವರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜಾಗವನ್ನು ಅಳತೆ ಮಾಡಿ ಅದಕ್ಕೆ ಕಲ್ಲ ಕಂಬ ಹಾಕಿ, ನೀವು ಹಾಕಬೇಕು, ನಾವು ಹಾಕ್ಬೇಕಂತೆ, ನಂತರ ನಾವು ಬರುದಿಲ್ಲ. ಮೊನ್ನೆ ಹೇಳಿದ್ರು ನೀವು ಸ್ಟೇ ಆರ್ಡರ್ ತಂದು ಕೊಡಿ, ನಾವು ಜೆಸಿ ಬಿಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ನಿನ್ನೆ ಸ್ಟೇ ಆರ್ಡರ್ ಬಂದು ನಾವು ಅವ್ರ ಕೈಗೆ ಕೊಟ್ರೆ, ನೀವು ನಿಮ್ಮ ನಿಮ್ಮ ಜಾಗ ಅಳತೆ ಮಾಡಿ ಅದರ ನಕ್ಷೆ ಎಲ್ಲ ಕೊಟ್ಟು ನಮ್ಗೆ ನೀವು ಕಲ್ಲ ಕಂಬ ಹಾಕಿ ಬಿಡಿ, ನಾವು ಬರಲ್ಲ. ಸರಿ, ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಮೊದಲು ಇದ್ದಂತ ರಸ್ತೆಯೇ ಅಗಲೀಕರಣ ಮಾಡಿ ಹೋಗುತ್ತಿತ್ತು, ಇವರದ್ದೇ ಬೇಲಿ ಎಲ್ಲ ತೆರಳು. ಈ ಒನ್ ಆಫ್ ಎ ಸಡನ್ ರಸ್ತೆ ಸ್ಟ್ರೈಟ್ ಮಾಡುವು, ನಾವು ನೇರವಾಗಿ ಮಾಡ್ತೇವೆ, ತೊಂದರೆ ಆಗಬಾರದು ಅಂತ ಹೇಳುವಾಗ ಅದು ಕೂಡ ಓರೆ ಕೊರೆಯಾಗಿ ಹೋಗ್ತದೆ ಅಂತ ಇವರು ಹೇಳ್ತಾರೆ. ಹಾಗಾದ್ರೆ ಮೊದಲಿದ್ದಂತ ರಸ್ತೆಯಲ್ಲಿ ಪ್ರಭಾವ ವ್ಯಕ್ತಿಗಳು ಇದರ ಹಿಂದೆ ಕೈವಾಡ ಇದೆ ಅಂತ ನಿಮ್ಗೆ ಅನಿಸ್ತದ? ಇಶಾನಗರ್ ರೋಡ್ ಆಗ್ತಿತ್ತು, ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತ ಇಷ್ಟು ಸಣ್ಣ ಮಗುವಿಗೂ ಗೊತ್ತುಂಟು. ಮತ್ತೆ ಇದ್ದ ರೋಡಿಗೆ ಸ್ಟ್ರೈಟ್ ರೋಡ್ ಹೇಳ್ತಾರೆ. ಈಗ ಒಂದು ಸರ್ವೆ ಮಾಡುವಾಗ ನೋಟಿಸ್ ಕೊಡುದು ಜಾಗದವರಿಗೆ, ಮೊದ್ಲು ಹೇಳಿದ್ರು ನಾವು ಇವ್ರು ಇರುವಾಗ ಗೂಗಲ್ ಸರ್ವೆ ಮಾಡಿದೆ ಅಂತ ಹೇಳಿದ್ರು. ಮೊನ್ನೆ ಈಗ ಒಂದು ಇಂಜಿನಿಯರ್ ಮೊನ್ನೆ ಇಂಜಿನಿಯರ್ ಹತ್ರ ಕೇಳ್ತೇವೆ, ಅವ್ರು ಹೇಳಿದ್ರು ಯಾರು ಹೇಳಿದ್ರು ಗೂಗಲ್ ಸರ್ವೆ ಅಂತ? ಗೂಗಲ್ ಸರ್ವಿಸ್ ಅಲ್ಲಿ ಏನೋ ನಾವೇ ಬಂದ್ ಮಾಡಿದೆ ಅಂತ. ಅವ್ರು ಬಂದ್ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಜಾಗವೇ ಇಲ್ಲ ಒಳಗೆ. ಸರಿ ಸರಿ ಸರಿ, ಹಾಗೆ ಪ್ಯಾಕ್ ಆಗಿತ್ತು. ಒಂದು ನಿಮಿಷ ಅಲ್ಲಿ ನಿಲ್ಲಿಸ್ತೇನೆ. ಈಗ ನಿಮ್ಮ ಹತ್ರ ಮಾತನಾಡುವುದು ಇಂಜಿನಿಯರ್, ನಿಮ್ಮ ಹತ್ರ ಮಾತನಾಡಿದವರು ಯಾರು? ಇಂಜಿನಿಯರ್ ಅವರೇ. ನಿಮಗೊಂದು ಉತ್ತರ ಕೊಡ್ತಾರೆ, ಇವರಿಗೊಂದು ಉತ್ತರ ಕೊಡ್ತಾರೆ. ಮಾನ್ಯ ಶಾಸಕರ ಹತ್ರವೂ ಮಾತಾಡಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ನಮ್ಮ ಕೌನ್ಸಿಲರ್, ವಾರ್ಡ್ ಕೌನ್ಸಿಲರ್ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ನೋಡಿ ಮೇಡಮ್, 2 ಎಕರೆ ಜಾಗ ಕೊಡುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ನಿಮ್ಮ ಕೌನ್ಸಿಲರ್ ಅಧ್ಯಕ್ಷರಾಗಿದ್ದಾರಲ್ಲ? ಹೌದು, ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿದ್ದಾರೆ. ಅವ್ರ ಹತ್ರ ಕೂಡ ನನ್ನ ನೋವನ್ನು ನಾನು ತೋಡಿಕೊಂಡಿದ್ದೇನೆ. ಈಗ ಅಧ್ಯಕ್ಷರಾಗಿ ಆ ವಾರ್ಡ್ಗೆ ಸಂಬಂಧಪಟ್ಟಂತೆ ಅವ್ರ ಕೆಲಸ ಮುಂದುವರಿಸಿ ಅವರ ಆಸೆ ಗೊತ್ತಾ? ನನ್ ಗೊತ್ತಿಲ್ಲ, ಇದೆಲ್ಲ ಪ್ರಮೋದ್ ಮಧ್ವರಾಜ್ ಮಾಡಿದ್ದು. ಪ್ರಮೋದ್ ಮಧ್ವರಾಜ್ ಏನ್ ಮಾಡಿದ್ದಾರೆ ಗೊತ್ತಿಲ್ಲ, ಅವರು ಈಗ ಬಿಜೆಪಿಗೆ ಬಂದಿದ್ದಾರೆ, ಅದು ನಂಗೆ ಗೊತ್ತಿಲ್ಲ. ಈಗ ಅವರು ಒಂದೇ, ಈಗ ನಾನು ಪ್ರಮೋದ್ ಹತ್ರ ಕೇಳಲಿಕ್ಕೆ ಆಗುದಿಲ್ಲ ಆ ವಿಷಯವನ್ನು. ಈಗ ನಾನು ನಮ್ಮ ವಾರ್ಡ್ ಕೌನ್ಸಿಲರ್ ಆಗಿ ನಾನು ಅವ್ರ ಹತ್ರ ಕೇಳಿದಾಗ ನನ್ಗೆ ಅವರೊಂದು ಒಳ್ಳೆ ಆನ್ಸರ್ ಕೊಡ್ಬೋದಿತ್ತು. ಅವ್ರು ಯಾಕೆ ಕೊಡ್ಲಿಲ್ಲ ನನ್ನ ನೋವಿಗೆ, ನನ್ನ ಇದಕ್ಕೆ ಅವ್ರು ಯಾಕೆ ಆನ್ಸರ್ ಮಾಡ್ಲಿಲ್ಲ? ಇವ್ರು ಕೊಡ್ತಾರ 2 ಎಕರೆ ಭೂಮಿ, ಇವ್ರು ಬಿಟ್ಟು ಕೊಡ್ತಾರ ರಸ್ತೆಗೆ, ಇವರಿಗೆ ರಸ್ತೆ ಆಗ್ಬೇಕು ಅಂತ ನಮ್ಮನ್ನು ರಸ್ತೆಗೆ ಹಾಕ್ತಾರೆ ಇವರು? ನನ್ನ ಪ್ರಶ್ನೆ ಅದು. ಸರಿ, ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಬಂತು, ಅವರ ಬಳಿಯಲ್ಲಿ ಇದರ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರ? ಇಲ್ಲ, ನಾವು ಅವ್ರ ಹತ್ರ ಮಾತಾಡಿಕೊ. ಯಾಕೆ ನಮ್ಮ ವಾರ್ಡ್ ಕೌನ್ಸಿಲರ್ ಆಗಿದ್ದಾರೆ, ನಮ್ಮ ವಾರ್ಡ್ ಕೌನ್ಸಿಲರ್ ಅಧ್ಯಕ್ಷರಾಗಿದ್ದಾರೆ. ಹಾಗಾದ್ರೆ ಇದು ಹಾರಿಕೆ ಉತ್ತರ? ಹೌದು.
ಮತ್ತೆ ಇಂಜಿನಿಯರ್ ದಿನಕ್ಕೊಂದು ನಮೂನೆ ಉತ್ತರ ಕೊಡ್ತಾನೆ ಅವನಿಗೆ ಖುಷಿ ಬಂದಾಗೆ ಮಾತಾಡ್ತಾನೆ ಇವತ್ತೊಂದು ಹೇಳಿಕೆ ನಾಳೆ ಒಂದು ಹೇಳಿಕೆ ನಾಳೆ ಒಂದು ಹೇಳಿಕೆ ಶೆಟ್ರೆ ಸುಧೀರ್ ಶೆಟ್ರೆ ಈಗ ಸಂತ್ರಸ್ತರು ನೀವು ಇಬ್ಬರೇ ಅಲ್ಲ ಈಗ ನಿಮ್ಮೊಟ್ಟಿಗೆ ಒಂದು ಸಂಘಟನೆ ಅಥವಾ ಒಟ್ಟಿಗೆ ಒಂದು ಮೀಟಿಂಗ್ ಅವರು ಹೇಳಿದ್ರು ನಾವು ಎಮ್ ಎಲ್ ಎನ್ನ ರಘುಪತಿ ಭಟ್ರನ್ನ ಮೀಟ್ ಆಗಿದ್ದೆವು ಜಿಲ್ಲಾಡಳಿತವನ್ನು ಮೀಟ್ ಆಗಿದ್ದೆವು ಕೌನ್ಸಿಲರನ್ನು ಮೀಟ್ ಆಗಿದ್ರು ಅಂತ ಹೇಳ್ತಾರೆ ಎಲ್ಲಿಯಾದರೂ ಒಟ್ಟಾಗಿ ಹೀಗೆ ಹೀಗೆ ಆಗ್ತಾ ಉಂಟು ಸಮಸ್ಯೆ ಆಗ್ತಾ ಉಂಟು ಹೈಕೋರ್ಟ್ನಿಂದ ಅವರು ಸ್ಟೇ ಆರ್ಡರ್ ತರಬೇಕು ಅಂತ ಹೇಳಿದ್ರೆ ಒಂದು ಸೀರಿಯಸ್ ವಿಷಯ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಎಷ್ಟು ಮಂದಿ ಸಾಧಾರಣವಾಗಿ ಸಂತ್ರಸ್ತರು ಇದ್ದಾರೆ ಇಲ್ಲಿ ತುಂಬಾ ಜನ ಇದ್ದಾರೆ ಪರ್ಕಳ ಪೇಟೆಯಲ್ಲಿ ಅಂಗಡಿ ಕಳ್ಕೊಂಡವರು ಮನೆ ಕಳ್ಕೊಂಡವರು ಇಲ್ಲಿ ಕೆಳಗೆ ಮನೆ ಕಳ್ಕೊಂಡವರು ತುಂಬಾ ಜನ ಇದ್ದಾರೆ ಅವರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಸರಿ ಇಲ್ಲ ಎಲ್ಲ ಎಲ್ಲ ಯಾರದು ಈಗ ಎಲ್ಲ ಹೀಗೆ ಅವರ ಹತ್ರ ಡಾಕ್ಯುಮೆಂಟ್ ಸರಿ ಇದೆ ಇವರು ಮಾತ್ರ ಅದನ್ನೆಲ್ಲ ಯಾರ್ಯಾರ ಹೆಸರು ಅದನ್ನ ಯಾರ್ಯಾರ ಹೆಸರಿಗೆ ಈಗ ಎಲ್ಲರೂ ಅದರಲ್ಲಿ ಬೀಸಿ ಇದ್ದಾರೆ ಈಗ ಆಕ್ಚುಲಿ ಅವರ ಡಾಕ್ಯುಮೆಂಟ್ ಸರಿ ಮಾಡ್ಲಿಕ್ಕೆ ಅದರಲ್ಲಿ ಇಲ್ಲಿ ರೋಡ್ ಆಗ್ತಾ ಉಂಟು ಸರ ಮಾಡಿ ಹೊತ್ತಿಗೆ ನೀವು ಮಾಡಿ ಮುಗಿಸ್ತಾರೆ ಅವರು ರಸ್ತೆ ಮಾಡಿ ಮುಗಿಸ್ತಾರೆ ಎಲ್ಲ ಪೇಪರ್ ವರ್ಕ್ ಕರೆಕ್ಟ್ ಆಗೋದು ಮೊದಲು ಯಾರ ಜಾಗ ಹೋಗೋದು ರೋಡ್ ಆಗ್ತದೆ ಅವರಿಗೆ ಈಗ ರಸ್ತೆ ಸ್ಟ್ರೈಟ್ ಆಗಬೇಕು ಈಗ ಸ್ಟ್ರೈಟ್ ಅದು ಕೂಡ ಆಗೋದಿಲ್ಲ ನೋಡಿ ಇವರು ತೋರಿಸಬೇಕು ಮಾತ್ರ ಸ್ಟ್ರೈಟ್ ಮಾಡಿ ಹೇಗೆ ಅಂತ ನಮಗೆ ಈಗ ನಮ್ಮದು ಪ್ರಶ್ನೆ ಏನು ಗೊತ್ತಾ ರೋಡ್ ಹೇಗೆ ಉಂಟಾ ಹಾಗೆ ಹೋಗ್ಲಿ ಇಲ್ಲಿಂದ ರೋಡ್ ಹೋಗೋದು ಬೇಡ ಇವರು ಈ ತರ ಎಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಇವರು ನಮ್ಮನ್ನು ನೆಲಕ್ಕೆ ಹಾಕೋದು ಬೇಡ ರಸ್ತೆಗೆ ಹಾಕೋದು ಬೇಡ ಅಷ್ಟು ನಾವು ಶ್ರೀಮಂತರಲ್ಲ ಇವರಿಗೆ 2 ಎಕರೆ ಜಾಗ ಬಿಟ್ಟು ಕೊಡುವ ಅಷ್ಟು ಸರಿ ಈ ಪ್ರಭಾವಿ ವ್ಯಕ್ತಿಗಳ ಒಂದು ಇಬ್ಬರ ಇದರಿಂದ ತುಂಬಾ ಬಂದಿದೆ ತೊಂದರೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಪ್ರಭಾವಿ ವ್ಯಕ್ತಿಗಳು ಒಂದು ಸೈಡಿಗೆ ಇಡುವ ಈಗ ನಮ್ಮ ಒಂದು ಮೂಲದ ಪ್ರಕಾರ ನಮಗೆ ಬಂದಂತ ಸುದ್ದಿಯ ಪ್ರಕಾರ ಒಂದು ಸಂತ್ರಸ್ತರ ಸಭೆ ಬಿಜೆಪಿಯ ಮುಖಂಡರ ಮನೆಯಲ್ಲಿ ಆಗುತ್ತೆ ಅದಕ್ಕೆ ಕೂಡ ನಿಮಗೆ ನೋಟಿಸ್ ಬರುವುದಿಲ್ಲ ಹಾಗಾದ್ರೆ ಅವರಿಗೆ ಬೇಕಾದವರಿಗೆ ಕರೀತಾರೆ ಇದರ ಬಗ್ಗೆ ಸ್ವಲ್ಪ ಹೇಳಿ ಅದು ಯಾವಾಗ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಅವರು ಫೋನ್ ಮಾಡೋದು ಕರೀತಾರೆ ಆಗಿದೆ ಅಂತ ಹೇಳ್ತಿದ್ದಾರೆ ಏನೂ ಗೊತ್ತಿಲ್ಲ ಈಗ ಮೀಟಿಂಗ್ ಆಗಿದೆ ಯಾರು ಅಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಇದೆಲ್ಲ ಇದು ಮಾಡಿದ್ದಾರೆ ಫೋನ್ ಕಾಲ್ ಮಾಡಿದ್ದಾರೆ ಎಲ್ಲ ಗಾಳಿ ಸುದ್ದಿ ಆಗಿದೆ ಅಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ ಆಗಿದೆ ಆಗಿದೆ ಅಂತ ಹೇಳ್ತಿದ್ದಾರೆ ಅದು ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ ನಮಗೂ ಇನ್ಫಾರ್ಮ್ ಮಾಡಲಿಲ್ಲ ನಮಗೆ ನಿನ್ನೆ ಗೊತ್ತು ಹೀಗೆ ಇದಾಗಿದೆ ಅಂತ ಹಾಗಂದ್ರೆ ಇದರ ಹಿಂದೆ ಒಂದು ದಂಧೆ ಕೆಲಸ ಮಾಡ್ತಾ ಇದೆ ಹೇಗೂ ಒಂದು ನಮ್ಮ ರಾಜ್ಯದ ಆಡಳಿತಕ್ಕೆ ಚುಕ್ಕೆ ಇದೆ 40% ಇದರಲ್ಲಿ ಕೂಡ 40% ಹೊಡೆಯುವ ಹುನ್ನಾರ ಏನಾದರೂ ಇದೆಯಾ ನಿಮ್ಗೆ ಅನಿಸ್ತದ ಸರೋಜಿನ್ ಶೆಟ್ರೆ ಇರ್ಬೋದಪ್ಪ ಇದಷ್ಟು ಇಷ್ಟೊಂದು ಅಕ್ರಮ ಪ್ರವೇಶ ಮಾಡಬೇಕಾದ್ರೆ ನಮ್ಮ ಮೇಲೆ ದೌರ್ಜನ್ಯ ಎಸಗಬೇಕಾದ್ರೆ ಇರ್ಬೋದಪ್ಪ ಅವರೇನು ಅಷ್ಟು ಸುಲಭದಲ್ಲಿ ಬರಲಿಲ್ಲ ಅವರಿಗೆ ರಸ್ತೆ ಮಾಡಿ ಮುಗಿಸ್ಬೇಕು ನಾವು ಯಾರಲ್ಲಿ ಹೋದ್ರು ಅವರಿಗೆ ಏನು ಬಿದ್ದು ಹೋಗ್ಲಿ ಈಗ ಅವರ ವರ್ತನೆ ಆ ತರ ಉಂಟು ನಮ್ಗೆ ಏನ್ ಗೊತ್ತಾ ನಮ್ಮ ಶಾಸಕರು ಅವ್ರು ನಮ್ಗೆ ಉತ್ತರ ಕೊಡಬೇಕಿತ್ತು ನಾನು ಅವರಿಗೆ ಖುದ್ದಾಗಿ ಕಾಲ್ ಮಾಡಿದ್ದೇನೆ ಸರ್ ಹೀಗೀಗೆ ನಾನೊಂದು ಸರ್ ನಾನು 10 ಸೆನ್ಸ್ ಕೊಡ್ತೇನೆ 20 ಸೆನ್ಸ್ ಕೊಡ್ತೇನೆ ಸರ್ ಖುಷಿ ನೀವು ಒಂದು ಸ್ಟ್ರೈಟ್ ಮಾಡ್ತಿದ್ದೀರಲ್ಲ ನನ್ನದೊಂದು ಅದಕ್ಕೆ ಇದುಂಟು ಆದ್ರೆ 2 ಎಕರೆ ಜಾಗ ಕೊಡುವಷ್ಟು ಶ್ರೀಮಂತಳು ನಾನು ಅಲ್ಲ ನಮ್ಗೆ ತುಂಬಾ ಜನರ ಪಾಲಿ ಇದ್ರಲ್ಲಿ ಉಂಟಂತ ಕೂಡ ಅವರ ಹತ್ರ ನಾನು ಮನವಿ ಮಾಡ್ತೇನೆ ಅವರದ್ದು ಒಂದೇ 2017ರಲ್ಲಿ ಆದ ಡಿಪಿಆರ್ ಮೇಡಮ್ ಏನು ಚೇಂಜ್ ಆಗ್ಲಿಲ್ಲ 17ರಲ್ಲಿ ಹೇಳ್ತಾರೆ ಈಗ 21ರವರೆಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಈಗ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ ಈಗ 17ರದಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಆಯ್ತು ಹೌದು ಹಾಗಾದ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವರು ಬೆಲೆ ಕೊಡ್ತಾರ ಇಲ್ಲಪ್ಪ ಇಲ್ಲ ಅವಾಗ ನಾವು ಮಾಡಿದ್ದು ಅಂತ ಹೇಳ್ತಾರೆ ಕೆಲಸ ಮಾಡುವಾಗ ಆ ಟೈಮ್ ನಲ್ಲಿ ಆದದ್ದು ಅಂತ ಹೇಳ್ತಾರೆ ಹಾಗಾದ್ರೆ ಇದು ಮುಚ್ಚುಮರೆ ಸಾಮಾನ್ಯ ಜನರಲ್ಲಿ ಯಾಕೆ ಅದೇ ಗೊತ್ತಿಲ್ಲ ನಮಗೆ ಅದೇ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ ಓಕೆ ಈ ಪ್ರಯತ್ನವಾಗಿ ತಾವು ಎಂಎಲ್ಎ ಹತ್ರ ಹೋದ್ರಿ ಕೋರ್ಟಿಗೆ ಹೋದ್ರಿ ಸ್ಟೇ ಆರ್ಡರ್ ತಂದ್ರಿ ನಿಮ್ಮ ಪ್ರತಿಭಟನೆ ಏನು ಯಾವ ರೀತಿಯಲ್ಲಿ ಆದದ್ದು ಈಗ ಇವರ ಹತ್ರ ನಮಗೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಅಂದ ಮೇಲೆ ನಾನು ಮತ್ತೆ ಕೋರ್ಟ್ ಮೆಟ್ಲೆ ಹತ್ತಬೇಕಾಯ್ತು ನಮಗೆ ಬಂದಿಗೆ ಮತ್ತೆ ಏನು ನನಗೆ ಇಲ್ಲ ಆಪ್ಷನ್ ಇಲ್ಲ ಒಂದು ಕರೆ ಇದೆ ಸಾಧು ಶೆಟ್ರಿ ನಮ್ಮ ಕರೆಯಲ್ಲಿದ್ದಾರೆ ಕಾರ್ಯಕ್ರಮದಲ್ಲಿದ್ದಾರೆ ಸಾಧು ಶೆಟ್ರೆ ಸಾಧು ಶೆಟ್ರಿ ಪಟ್ಕಳ ತಾವು ಕರೆ ಮಾಡಿದ್ದೀರಾ ಪರ್ಕಳ ನಮ್ಮೊಂದಿಗೆ ಸರೋಜ ಹೆಗಡೆ ಮತ್ತು ಸುಧೀರ್ ಶೆಟ್ಟಿ ಅವರಿದ್ದಾರೆ ಅವರ ಸಮಸ್ಯೆ ಸಂತ್ರಸ್ತರಾಗಿದ್ದಾರೆ ತಾವು ಕೂಡ ಸಂತ್ರಸ್ತರು ಅಂತ ಹೇಳಿ ಭಾವಿಸ್ತೇನೆ ನಾನು ಸಂತ್ರಸ್ತರೇ ಅದರಿಂದಾಗಿಯೇ ನಾನು ಮಾತಾಡೋದೀಗ ಏನ್ ನಿಮ್ಮ ಸಮಸ್ಯೆ ಏನು ಸರ್ ನೋಡಿ ಈಗ ಇದ್ದ ರೋಡ್ ಅಲ್ಲಿ ನಾವು ಇಂಜಿನಿಯರ್ಗಳೆಲ್ಲ ಮಾತಾಡ್ಕೊಂಡು ಅವರು ಡೈರೆಕ್ಟ್ ಡಿಪಿಆರ್ ಅಂತ ಇದ್ದ ರೋಡಿಗೆ ಆದದ್ದು ನಾವು ಅದಕ್ಕೆ ಫುಲ್ ಜಾಗ ಬಿಟ್ಟು ಕೊಟ್ಟಿದ್ದೇವೆ ಸರಿ ಅವ್ರು ಹೇಳಿದಾಗೆ ನಾವು ಕೊಟ್ಟಿದ್ದೇವೆ ಸರಿ ಮತ್ತೆ ಅದನ್ನು ಎಲ್ಲಿ
ಸ್ವಲ್ಪ ಕ್ರಾಸ್ ಉಂಟ ಅಲ್ಲಿ ಜಾಗ ಹೆಚ್ಚು ಕೊಡ್ತೇವೆ ಅಂತ ಹೇಳಿ ಇದು ಮಾಡಿದ್ದೇವೆ. ಅದಕ್ಕೆ ಅವರು ಒಪ್ಪಿಕೊಂಡು ಅದನ್ನ ಎಲ್ಲ ನಮ್ಮ ಬೇರಿಗೆರೆ ಎಲ್ಲ ಕಿತ್ತು ಸರ್ವೆ ಮಾಡಿ ಮಾರ್ಕ್ ಮಾಡಿದ್ದಾರೆ. ಮಾರ್ಕ್ ಮಾಡಿ ಅದೆಲ್ಲ ಇದಾದ ಕೂಡಲೇ ಮುಸ್ಲಿಂ ಜಿಲ್ಲಾಧಿಕಾರಿ ಅವರ ಹತ್ತಿರ ಇವರೆಲ್ಲ ಹೋಗಿ ಅದನ್ನು ಪ್ರಶ್ನಿಸಿದ್ರು ನಮ್ಮ ರಾಜಕೀಯ ಪ್ರಭಾರಿಗಳು. ಮತ್ತೆ ನಾನು ಮೂರ್ನಾಲ್ಕು ಮೀಟಿಂಗ್ ಅಲ್ಲಿ ಐಬಿ ಅಲ್ಲಿ ಎರಡು ಸಲ ಮೀಟಿಂಗ್ ಆದ ಕೂಡಲೇನು ನಮ್ಮ ಪ್ರತಿನಿಧಿ ರಘುಭಟ್ ಹತ್ರ ಕೇಳಿದೆ, ಸ್ವಾಮಿ ಇದು ಯಾವ ನ್ಯಾಯ, ನಮ್ಮ ಬರೀ ಒಂದು ಮುಕ್ಕಾಲು ಮೀಟರ್ಗೆ ಮಾತ್ರ ಈ ನ್ಯಾಯನಾ, ಬೇರೆ ಎಲ್ಲಿಯೂ ಈ ತರ ಆಗಿಲ್ಲ, ಉಂಡರ್ಕಾಯ ಕ್ರಾಸ್ ನೀವು ಸರಿ ಮಾಡಲಿಲ್ಲ, ಮಣಿಪಾಲ ಸರ್ಕಲ್ ಸರಿ ಮಾಡಲಿಲ್ಲ, ಅಲ್ಲಿ ಮಸೀದಿ ಹತ್ರ ಸರಿ ಮಣಿಪಾಲ ಮಸೀದಿ ಹತ್ರ ಸರಿ ಮಾಡಲಿಲ್ಲ, ನೀವು ಎಲ್ಲಿಯೂ ಸರಿ ಮಾಡದೆ ಬರೇ ನಮ್ಮ ಒಂದು ಇದನ್ನು ಮಾತ್ರ ಮುಕ್ಕಾಲು ಕಿಲೋಮೀಟರ್ಗೆ ಮಾತ್ರ ಈ ನ್ಯಾಯನಾ ಅಂತ ಕೇಳಿದ್ ನಾನು ಅವರಿಗೆ. ಅದೆಲ್ಲ ಸರಿ ಆಗ್ತದೆ ಸರಿ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಪುನಃ ನಮ್ಮ ಸರ್ಕಾರ ಎಲಿಮೆಂಟರಿ ಶಾಲೆಯಲ್ಲಿ ಎರಡು ಸಾವಿರ ಮೀಟಿಂಗ್ ಆದ ಕೂಡಲೂ ನಾನು ಇದನ್ನೇ ಕೇಳಿದೆ, ಈ ಮುಕ್ಕಾಲು ಮೀಟರ್ಗೆ ಮಾತ್ರ ನೀವು ಈ ನ್ಯಾಯ ಅಂತ ಹೇಳ್ತೀರಿ ಸ್ವಾಮಿ, ನೀವು ಎಲ್ಲಿಯೂ ಮಾಡಿಲ್ಲ. ಅಲ್ಲ ಸಾಧು ಶೆಟ್ರೆ, ತಾವು ತಾವು ಇದ್ದಂತ ರಸ್ತೆಯನ್ನ ಬೇಲಿ ಕಿತ್ತರು, ಹೆಚ್ಚು ಬೇಕಾದ್ರೆ ನಾವು ಜಾಗ ಬಿಟ್ಟು ಕೊಡ್ತೇವೆ ಅಂತೇಳಿ ಸ್ವಾಖುಷಿಯಿಂದ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ. ಈಗ ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಹೀಗೇನೆ ಆಗ್ಲಿ ಆಚೆ ಕಡೆ ಆಗುವುದು ಬೇಡ ಅಂತ ಹೇಳಿ ಯಾಕೆ ತಾವು ಪ್ರತಿಭಟನೆಯನ್ನ ಮಾಡ್ಲಿಲ್ಲ? ನಾವು ಪ್ರತಿಭಟನೆ ಮಾಡಿದ್ದೆ, ಇವರಿಗೆ ಎಲ್ಲ ಪ್ರತಿಭಟನೆ ಐಬಿಯಲ್ಲಿ ಕೆಲವು ಸಲ ಮೀಟಿಂಗ್ ಅಲ್ಲಿ ನಾವು ಬರೆದು ಕೊಟ್ಟಿದ್ದೇವೆ, ಎಲ್ಲಾನು ಕೊಟ್ಟಿದ್ದೇವೆ. ಐಬಿ ಬ್ಯಾಂಗ್ಳೂರ್ ಇಂಜಿನಿಯರ್ಗಳು ಬಂದು ಉಡುಪಿ ಐಬಿ ಅಲ್ಲಿ ಮೀಟಿಂಗ್ ಆದ ಕೂಡಲೇ ಅವರಿಗೆಲ್ಲ ಅಬ್ಜೆಕ್ಷನ್ ಲೆಟರ್ ಅದು ಎಲ್ಲ ಕೊಟ್ಟಿದ್ದೇವೆ ನಾವು. ಆದ್ರೆ ಆದ್ರೆ ಅಂದ್ರೆ ಇದರ ಹಿಂದೆ ಯಾರಿದ್ದಾರೆ ಅಂತೇಳಿ ತಮ್ಗೆ ಒಂದು? ಇದರ ಹಿಂದೆ ಪುಡಾರಿಗಳ ಪ್ರಭಾವ ಇದೆ, ಕೈವಾಡ ಮತ್ತೆ ರಿಯಲ್ ಎಸ್ಟೇಟ್ ಗಳ ಪ್ರಭಾವನೂ ಇರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು? ಈಗ ಪರಿಹಾರ ಎರಡು ಪಟ್ಟು ಅಂತ ಹೇಳಿ ಯಾವ್ದು ಯಾವಾಗ ಬರ್ತದೆ ನೋಡಿ, ನಮ್ಮ ಭೂಮಿ ಇದ್ದು ಆಚೆ ನಮ್ಮ ಹೆಸರು ಆದ್ರೆ ಇಲ್ಲಿ ಸ್ಟುಡಿಯೋದಲ್ಲಿ ಇದ್ದ ಸರೋಜ ಹೆಗಡೆ ಹೇಳ್ತಾರೆ ಅವರ ಆರ್ ಟಿ ಸಿ ಅನ್ನೇ ಬದಲಾಯಿಸ್ತಾರೆ, ದಾಖಲಾತಿಯನ್ನೇ ಬೇರೆಯವರಿಗೆ ಹೆಸರಿಗೆ ಮಾಡಿದ್ದಾರೆ ಅವರ ಜಾಗವನ್ನ. ಇದು ನಮ್ಮದು ಅದೇ ತರ ಮಾಡಿದ್ದಾರೆ, ಪೇಪರ್ ಅಲ್ಲಿ ಅದೇ ತರ ಕೊಟ್ಟಿದ್ದಾರೆ ಇವರು. ಆ ಸಿಟಿ ಮೊನ್ನೆ ನಾವು ತೆಗೆವಾಗ ನಮ್ಮ ಹೆಸರಲ್ಲಿ ಉಂಟು, ಎಂ ಆರ್ ನಮ್ಮ ಹೆಸರಲ್ಲೇ ಉಂಟು, ತಾಲೂಕಲ್ಲಿ ಪಂಚಾಯತ್ಗಳಲ್ಲ ನಮ್ಮ ಹೆಸರಲ್ಲೇ ಉಂಟು, ಇವ್ರು ಪೇಪರ್ ಏನಾದ್ರು ಯಾರು ಹೆಸರಲ್ಲಿ ಹಾಕಿದ್ದಾರೆ. ಸರಿ, ತಮ್ಮ ಇದು ಹೋರಾಟ ಮುಂದುವರಿಯುತ್ತದೆ. ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾಗಂದ್ರೆ ತುಂಬ ಮಂದಿ ಇದರ ಎಂದು ತೊಂದರೆಗೀಡಾದವರು ತುಂಬ ಮಂದಿ ಇದ್ದಾರೆ. ಸರಿ, ಈಗ ಅಲ್ಲಿ ಈಗ ರಸ್ತೆ ಅಗಲೀಕರಣಗೊಳ್ಳುವಾಗಲೂ ಕೂಡ ಕೆಲವರ ಮನೆಯ ಅಂಗಳದಲ್ಲಿ ಬೇಕಂತಲೇ ಮಣ್ಣನ್ನು ರಾಶಿಯನ್ನು ಹಾಕಿದಿದೆ, ಗೋಡೆ ವಾಲಿದಿದೆ. ಈ ರೀತಿಯ ದಬ್ಬಾಳಿಕೆಯಿಂದ ಕೆಲಸ ಮಾಡುವಂಥದ್ದು ನಮ್ಮ ಡಬಲ್ ಇಂಜಿನ್ ಸರ್ಕಾರವ? ಅದೇ ಅರ್ಥ ಆಗ್ತಾ ಇಲ್ಲ, ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಬಡವರ ಪಾಲಿಗೆ ನಿಲ್ಬೇಕು, ಯಾರ ಸಪೋರ್ಟ್ ಮಾಡ್ಬೇಕು, ಶ್ರೀಮಂತರಿಗೆ ಇರ್ತದೆ ಇದು ಮಾಡ್ತದೆ, ಬಡವರಿಗೆ ಯಾವಾಗಲೂ ಸಾಕ್ಬಾರ್ಡ್ ಮಾಡ್ಬೇಕು ಯಾವಾಗಲೂ. ಈಗ ಅಲ್ಲಿ ಪರ್ಕಳದಲ್ಲಿ ಒಂದು ಬಿ ಎಂ ಶಾಲೆ ಹತ್ತಿರ ಒಂದು ಅಜ್ಜಿ ಮನೆ ಅಂತ ಇತ್ತು, ಅಲ್ಲಿ ಎಲ್ಲ ಮಕ್ಕಳು ನೀರು ಕುಡಿಲಿಕ್ಕೆ ಹೋಗ್ತಾರೆ ಶೆಟ್ಟಿಗಾರ ಅವರು. ಅವ್ರ ಮನೆ ಎಲ್ಲ ಕಂಪ್ಲೀಟ್ ಹೋಗಿದೆ, ಕಂಪ್ಲೀಟ್ ಹೋಗಿ ಪಾಪ ಅವರೊಂದು ನಾಲ್ಕಿದ್ನ ಶೆಡ್ಗೆ ಶೀಟ್ ಹಾಕಿ ಅದರಲ್ಲಿ ನಿಂತಿದ್ರು. ಅಷ್ಟು ಮಂದಿಗೆ ಸಹಾಯ ಮಾಡುವಂತ ಅಜ್ಜಿ ಮನೆ, ಅಷ್ಟು ಇದು ಮಾಡ್ತಿದ್ರು ವಿದ್ಯಾರ್ಥಿಗಳ ನೀರು ಇಡೀ ದಿವಸ ಬೆಳಿಗ್ಗೆ ಸಾಯಂಕಾಲ ನಾವು ಶಾಲೆಗೆ ಹೋಗಲು ನಂತರ ಕಂಟಿನ್ಯೂ. ಅವರು ಇಂಜಿನಿಯರ್ ಹತ್ರ ಕೇಳಿದ್ರಂತೆ ಈಗ ನಮಗೆ ಪರಿಹಾರ ಹಣ ಆದರೂ ಕೊಡಿ ನಾವು ಮನೆ ಕಟ್ಕೊಳ್ಳಿ. ಅವ್ರದ್ದು ಧಮಕಿ ಅಂದರೆ ಆಗುದಿಲ್ಲ ಈಗೆಲ್ಲ ಕೊಡ್ಲಿ, ಏನು ಮಾಡ್ತೀರಿ ಮಾಡ್ಕೊಳ್ಳಿ ನೀವು ಅಂದರೆ ಅವರಿಗೆ, ಅವರು ಪಾಪದವರು, ಅವರೇನು ಇದು ಮಾಡುವವರಲ್ಲ ಅವರಿಗೆ ಆ ಥರ. ಆದರೂ ಪಾಪ ಅವರು ಹಾಗೆ ಮಾಡಿ ಹಣ ಹೊಂದಿಸಿ ಪಾಪ ಬೇರೆ ಮನೆ ಮಾಡಿದರು, ಈಗ ಮನೆ ಇದು ಮಾಡಿದರು. ಆದರೂ ಆ ರೀತಿ ದಬ್ಬಾಳಿಕೆ ನಡೆದಿದ್ದೆ ಇಲ್ಲಿ, ಅಂದರೆ ಯಾರ ಮಾತಿಗೂ ಒಂಚೂರು ಕಿಮ್ಮತ್ತಿಲ್ಲ. ಈಗ ಸುಧೀರ್ ಹೆಗಡೆ ಅವರೇ, ಈ ರಸ್ತೆಯ ಕಾರ್ಯಕಾರಿ ಆರಂಭವಾಗುವ ಮೊದಲು ಈ ಕಾರ್ಯಾಗಾರಿ ಆರಂಭವಾಗುವ ಮೊದಲು ಪತ್ರಿಕೆಗಳಲ್ಲಿ ಯಾರ ಜಾಗ ಎಷ್ಟೆಷ್ಟು ಹೋಗ್ತದೆ ಅಂತ ಹೇಳಿ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ, ಹೌದಾ? ಅದರ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರ್ಬೋದು. ಸರಿ, ಅಷ್ಟು ಅದು ಕೊಟ್ಟು ಈಗ ಹೊಸ ಕಡೆಗೆ ಆಗುವಂಥ ಸಂದರ್ಭದಲ್ಲಿ ಯಾರದು ಹೋಗ್ತದೆ ಅಂತೇಳಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರಾ? ಇಲ್ಲ ಇಲ್ಲ. ಹಾಗಾದರೆ ಪತ್ರಿಕಾ ಪ್ರಕಟಣೆ ಕೊಟ್ಟು ಅಲ್ಲಿ ಯಾರ ಜಾಗ ಎಷ್ಟು ಹೋಗುತ್ತೆ ಅಂತ ಹೇಳಿ ಒನ್ ಆಫ್ ಎ ಸಡನ್ ಚೇಂಜ್ ಆಗ್ತದೆ ಅಂತ ಹೇಳಿದರೆ ನೀವು ಯಾಕೆ ಅಷ್ಟು ಮಂದಿ ಸುಮ್ಮನೆ ಕೂತ್ಕೊಂಡ್ರಿ? ಯಾರ ಜಾಗ ಹೋಗ್ತದೆ? ಸರ್ಕಾರಿ ಜಾಗ ಹೋಗ್ಬೋದು, ಸರ್ಕಾರಿ ಜಾಗ ಹೋಗ್ತದೆ, ಅದನ್ನು ಸೇವ್ ಮಾಡಲಿಕ್ಕೆ ಈ ಪಟ್ಟಾ ಲ್ಯಾಂಡನ್ನು ತೆಗೆಯುವುದಾ? ಆ್ಯಕ್ಚುಲಿ ಈಗ ಇದ್ದ ರೋಡಲ್ಲಿ ಮಾಡೋದಾದರೆ
ತುಂಬ ಸರ್ಕಾರಿ ಜಾಗ ಕೂಡ ಇದೆ ಇವರಿಗೆ ಸೆಂಟ್ರಲ್ ಹಣ ಕೊಡಲಿಕ್ಕೆ ಪರಿಹಾರ ಕೂಡ ಕಡಿಮೆ ಇದರಲ್ಲಿ ಜಾಸ್ತಿ ಏನು ಹೋಗುದಿಲ್ಲ ಮೇಲೆ ಸದ್ಯದಲ್ಲಿ ಕೆಳಗೆ ಎರಡು ಸರ್ಕಾರಿ ಜಾಗ ಸಹ ಇದೆ ತುಂಬ ಇದೆ ಅಲ್ಲಿ ಹಾಗೆ ಇದ್ದ ರೋಡಿಗೆ ಈಗ ಈಗ ಕೂಡ ಇವರು ಶುರು ಮಾಡೋದಾದ್ರೆ ಯಾರಿದು ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ ಈಗ ಕೂಡ ರೆಡಿ ಮಾಡು ಯಾರು ಕೋರ್ಟಿಗೆ ಹೋಗುದಿಲ್ಲ ಈಗ ಇದ್ದ ರೋಡ್ ಸ್ಟ್ರೇಟ್ ರೋಡಿಗೆ ನೋಡಿಗ ಎಲ್ಲರೂ ಕೋರ್ಟಿಗೆ ಹೋಗ್ತಾರೆ ಇದ್ದ ರಸ್ತೆ ಸಾರ್ವಜನಿಕವಾಗಿ ಪ್ರಕಟಣೆಗೊಂಡಂತಹ ಜಾಗ ಆ ರಸ್ತೆ ಬಿಟ್ಟು ಏಕಾಏಕಿ ಒಳಗಿನ ರಸ್ತೆಗೆ ಹೋಗ್ತಾರೆ ಅದು ಕೂಡ ಸ್ಟ್ರೈಟ್ ಇಲ್ಲ ಅಂತ ಹೇಳುವಾಗ ಸರೋಜನ ಹೆಗಡೆ ಅವರೇ ತಾವು ಹೇಳಿದ್ರಿ ನನ್ನ ಕೃಷಿ ಭೂಮಿ ಗದ್ದೆ ಹೋಗ್ತದೆ ಅಂತ ಹೇಳಿ ಕೃಷಿ ಮಾಡ್ತಿದ್ದೀರ ನೀವು ಈಗ ಇದೆ ರಸ್ತೆ ಅಂತ ಹೇಳ್ಕೊಂಡು ಎಲ್ಲ ನಮ್ಮ ನಾಲ್ಕು ಗದ್ದೆಗಳನ್ನು ಮಣ್ಣು ಹಾಕಿ ಪೂರ ಹೈಟ್ ಎತ್ತರ ಮಾಡಿ ಈಗ ಸೈಡ್ ಅಲ್ಲಿ ಉಳಿದ ಜಾಗ ಕೂಡ ಅದು ನಮ್ಗೆ ಕೇಳುವವರಿಲ್ಲ ಈಗ ಅದ್ರಲ್ಲಿ ಸೈಡ್ ಅಲ್ಲಿ ಉಳಿದಿದೆ ಇವರದ್ದು ಇನ್ನೊಂದು ಕಾನೂನು ಬರ್ತದೆ ಏನಂತ ಹೇಳಿದ್ರೆ ರೋಡ್ ಮಧ್ಯದಿಂದ ಅಲ್ಲ ರೋಡ್ ಮಧ್ಯದಿಂದ 40 ನೀವು ಮುಟ್ಟುವ ಹಾಗೆ ಇಲ್ಲ ಆ ಜಾಗವನ್ನು ಯಾವುದಕ್ಕೂ ಪರ್ಮಿಷನ್ ಇಲ್ಲ ಜಾಗ ಅದು ಏನ್ ಮಾಡ್ಬೇಕು ನಾವು ಒಟ್ಟು ನಾವು ಇದ್ರಲ್ಲಿ ಕಂಪ್ಲೀಟ್ ನಾವು ರಸ್ತೆಗೆ ಬಿದ್ದೆವು ಇವರ ಕೃಷಿ ಮಾಡಿದಂತ ಜಾಗ ಇತ್ತ ಅಂದ್ರೆ ಅಡಿಕೆ ಆಗ್ಲಿ ತೆಂಗು ಆಗ್ಲಿ ಬಾಳೆ ಮರ ಎಲ್ಲ ಇತ್ತು ಎಲ್ಲ ಕಡ್ದು ಕಡ್ದು ಬಿಸಾಡಿದ್ರು ಅಡಿಕೆ ಇತ್ತು ಎಲ್ಲ 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 ಬಿಸಾಡಿದ್ರು ಈಗ ಆ ತೋಟಕ್ಕೆ ಆ ತೆಂಗಿನ ಮರಗಳಿಗೆ ಪರಿಹಾರ ಯಾರು ಕೊಡುವುದು ಅದೇನಿಲ್ಲ ಎಷ್ಟು ತೆಂಗಿನ ಮರ ಹೋಗಿದೆ ಲೆಕ್ಕ ಇಲ್ಲ ಅದೇನೇ ಲೆಕ್ಕ ಇಲ್ಲ ಎಲ್ಲ ತೆಕ್ಕೊಂಡು ಹೋಗಿದ್ದಾರೆ ಈಗ ಯಾರ ಜಾಗ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ ಹಾಗೆ ಆಗಿದೆ ಈಗ ಈಗ ನಮ್ಮ ನಮ್ಮ ಜಾಗ ಯಾವುದು ಅಂತ ನಾವು ಇನ್ನು ಹುಡುಕಬೇಕು ಆ ತರ ಆಗಿದೆ ಅದು ಎಲ್ಲ ಆ ತರ ಮಾಡಿ ಬಿಟ್ಟಿದ್ದಾರೆ ಈಗ ಅದನ್ನ ಅಲ್ಲ ನಿಮ್ಮ ಡಾಕ್ಯುಮೆಂಟ್ ಚೇಂಜ್ ಮಾಡಿದ್ದಾರೆ ನಿಮಗೆ ಕೇಳದೆ ತೆಂಗಿನ ಮರ ಅಡಿಕೆ ತೋಟವನ್ನ ಎಲ್ಲ ತೆಗೆದಿದ್ದಾರೆ ನಿಮ್ಮ ಗದ್ದೆಗಳಲ್ಲಿ ಮಣ್ಣು ಏರಿಸಿ ಏರಿಸಿಬಿಟ್ಟಿದ್ದಾರೆ ಇಷ್ಟೆಲ್ಲ ಆಗುವಾಗೂ ಕೂಡ ತಾವು ರಾಜಕೀಯ ಪ್ರತಿನಿಧಿಗಳ ಬಳಿಗೆ ತಮ್ಮ ನಿವೇದನೆಯನ್ನು ಯಾಕೆ ಕೊಡಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕೊಡಲಿಲ್ಲ ಸ್ಟೇ ಯಾಕೆ ತರಲಿಲ್ಲ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಅಥವಾ ಸಂತ್ರಸ್ತರ ಒಂದು ಸಂಘ ಅಥವಾ ಸಂಘಟನೆ ಎಂಬುದನ್ನು ಯಾಕೆ ಮಾಡಲಿಲ್ಲ ನೀವು ಕೂಡ ಒಪ್ಕೊಂಡ್ರ ಡಬಲ್ ಇಂಜಿನ್ ಸರ್ಕಾರ ಡೆಲ್ಲಿಯಲ್ಲೂ ನಾವು ರಾಜ್ಯದಲ್ಲೂ ನಾವು ನಮ್ಮ ಮುನ್ಸಿಪಾಲಿಟಿಯಲ್ಲಿ ಕೂಡ ನಾವು ನಾನು ನಿಮಗೆ ಮೊದಲೇ ಹೇಳಿದೆ 2 ಎಕರೆ ಜಾಗ ಕೊಟ್ಟು ನೇರ ಸ್ಟ್ರೈಟ್ ಮಾಡ್ಲಿಕ್ಕೆ ನಾವು ಅಷ್ಟು ದೊಡ್ಡ ಶ್ರೀಮಂತರಲ್ಲ ನಾವು ಕೃಷಿ ಭೂಮಿ ಅದರಲ್ಲಿ ಕೃಷಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಇದ್ದವರು ಈಗ ಇವರು ಎಲ್ಲಿ ತನಕ ಅಂತ ಹೇಳಿದ್ರೆ ಇವರ ಹತ್ರ ನಾನು ಯಾರ ಹತ್ರ ಬೇಡ ಈಗ ನಮ್ಮದೇ ಆದ ಕೌನ್ಸಿಲರ್ ಸುಮಿತ್ರಾ ನಾಯಕ್ ಹತ್ರ ನಾನು ಮಾತಾಡಿದೆ ನೋಡಿ ಮೇಡಮ್ ಈ ಎಂತ ಹೇಳಿದ್ದು ನೀವು ಮಾಡಿದ್ದೆ ಅಂತ ಈಗ ಸುಮಿತ್ರಾ ನಾಯಕರು ಅಧ್ಯಕ್ಷರು ಕೂಡ ಅವರ ಉತ್ತರ ಏನಿತ್ತು ನನಗೆ ಗೊತ್ತಿಲ್ಲ ಇದು ಪ್ರಮೋದ್ ಮಧ್ವರಾಜ್ ಮಾಡಿದ್ದು ನಾನು ಅದು ಈಗ ಒಬ್ಬರು ಒಬ್ಬರ ಮೇಲೆ ಗೂಬೆ ಕೂರಿಸುತ್ತಾ ಕೂತ್ಕೊಂಡ್ರೆ ನೀವು ಸಂತ್ರಸ್ತರ ನೀವು ಏನ್ ಮಾಡೋದು ಕಾಂಗ್ರೆಸ್ನವರು ಬಿಜೆಪಿ ಬಿಜೆಪಿ ಅವರು ಕಾಂಗ್ರೆಸ್ ಈಗ ಏನು ಅದಕ್ಕೆ ಉತ್ತರವೇ ಇಲ್ಲ ಅದರ ಮೇಲೆ ಇವರದ್ದು ಅಕ್ರಮ ಪ್ರವೇಶ ಪುನಃ ನಾವು ಏನಾದರೂ ಬೈದ್ರೆ ಅದು ದೊಡ್ಡ ವೈರಲ್ ಆಗ್ತದೆ ಆ ವಿಡಿಯೋವನ್ನು ಎಲ್ಲ ಇದಕ್ಕೆ ಮಾಡ್ತಾರೆ ಅದರಲ್ಲಿ ಒಳ್ಳೆ ವಿಷಯವನ್ನು ಏನು ಅವರು ಇದು ಮಾಡುದಿಲ್ಲ ಅದೆಲ್ಲ ಅಲ್ಲೇ ಇರ್ತದೆ ಬಚ್ಚಿಟ್ಕೊಳ್ತಾರೆ ಯಾವ್ದು ಬೇಕು ಉಳಿದದೆಲ್ಲ ಕಟ್ ಮಾಡಿ ಅಲ್ಲಿ ಬೈದ ವಿಷಯ ಅಂದ್ರೆ ಇವರು ಅಕ್ರಮ ಪ್ರವೇಶ ಮಾಡಬಹುದು ನಾವು ಬೈಬಾರದು ಅದು ದೊಡ್ಡ ಇಶ್ಯೂ ಆಗ್ತದೆ ಒಬ್ಬ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಇದೆ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ ಮಹಿಳಾ ವಕೀಲರು ಇದ್ದಾರೆ ಮಹಿಳೆಯ ನಿಮ್ಮ ಇದು ಇದೆ ಸಂಘಟನೆಗಳಿವೆ ನನ್ನ ಕೋರ್ಟ್ ಆರ್ಡರ್ ಅನ್ನು ಉಲ್ಲಂಘಿಸಿದ್ರೆ ಮತ್ತೆ ನಾವು ಏನ್ ಮಾಡಬೇಕು ನಾವಾಗಿಯೇ ಕಾನೂನನ್ನು ಕೈಗೆ ತಕೊಳ್ಬೇಕಾದ ಅದು ಮಣಿಪಾಲ್ನವರೇ ಕಮಿಷನ್ ಅಲ್ಲಿ ಇದ್ದಾರಲ್ಲ ಡೆಲ್ಲಿ ಕಮಿಷನ್ ಅಲ್ಲಿ ನಾವು ಮಾಡ್ತೇವೆ ಇನ್ನು ಅದನ್ನೇ ಮಾಡ್ತೇವೆ ನಾವು ಇವತ್ತು ನಾನು ಇಂಜಿನಿಯರ್ ಗೆ ಹೇಳಿದ್ದೇನೆ ನನ್ನ ಸ್ಟೇಕ್ ಆರ್ಡರ್ಗೆ ಕಿಮ್ಮತ್ತು ಬೆಲೆ ಇಲ್ವ ಸರ್ ಬೈದ್ರೆ ವಿಡಿಯೋ ವೈರಲ್ ಆಗ್ತದೆ ನೋಡಿ ನಾನು ನಿಮಗೆ ರೆಸ್ಪೆಕ್ಟ್ ಆಗಿ ಹೇಳ್ತಿದ್ದೇನೆ ನೀವು ಒಬ್ಬರು ಅಧಿಕಾರಿ ನೋಡಿ ನನ್ನ ಸ್ಟೇ ಆರ್ಡರ್ಗೆ ಯಾಕೆ ಉಲ್ಲಂಘಿಸ್ತಿದ್ರಿ ನನ್ನ ಪ್ರಾಪರ್ಟಿ ಡ್ಯಾಮೇಜ್ ಮಾಡಬೇಡಿ ಸರ್ ಮತ್ತೆ ನಾಳೆ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ದೂರ್ಬೇಡಿ ಅಂತ ನಾನು ಅವರಿಗೆ ಹೇಳಿದ್ದೇನೆ ಫೋನ್ ಕಟ್ ಮಾಡಿಬಿಟ್ರು ಇವ್ರು ಆನ್ಸರ್ ಮಾಡ್ಬೇಕಲ್ಲ ನಂಗೆ ಒಂದು ಅಧಿಕಾರಿಯಾಗಿ ನಂಗೆ ಆನ್ಸರ್ ಕೊಡ್ಬೇಕಲ್ಲ ಇದೆಲ್ಲ ಏನು ಆನ್ಸರ್ ಯಾರತ್ರೂ ಇಲ್ಲ ಆನ್ಸರ್ ಇಲ್ಲ ಹಾಗೆ ಆಗಿದೆ ಒಬ್ಬರತ್ರ ಹೇಳಿದ್ರೆ ಅವರು ಅವರು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸಿದ್ದಾರೆ ಹಾಗೆ ಆಗಿದೆ ಅಲ್ಲ ಒಂದು ವಿಡಿಯೋ ವೈರಲ್ ಮಾಡಿದ್ರು ಒಬ್ಬರು ಬೈಯುವಂತದ್ದು ಅದು ಯಾಕೆ ಬೈದಿದ್ದಾರೆ ಅಂತ ಅದಿಲ್ಲ ಯಾಕೆ ಬೈದಿದ್ದಾರೆ ಅಂತ ಇವರು ಯಾರು ಹೇಳಲ್ಲ ಅದರ ಮೊದಲಿದ ವಿಡಿಯೋ ಕಟ್ ಮಾಡಿ ಡ್ಯಾಮೇಜ್ ಮಾಡಿದ್ರಲ್ಲ ಅದು ಲ್ಯಾಂಡ್ ಅಕ್ವಿಷನ್ ಆಗಲಿಲ್ಲ 32 ಸೆನ್ಸ್ ಅದು ನಮ್ಮದೇ ಅದರ ಸಂತ್ರಸ್ತೆ ಕೂಡ ನಾನೇ ನಾನು ಅದೇ ಇಂಜಿನಿಯರ್ ಗೆ ಫೋನ್ ಮಾಡಿ ಸರ್ ನೀವು ಆ ಜಾಗ ಮುಟ್ಟುವುದಕ್ಕೆ ನನ್ನ ಆಬ್ಜೆಕ್ಷನ್ ಇಲ್ಲ ಬಂದಿದ್ರಲ್ಲ ನಿಮ್ಮ ಅಕ್ವಿಷನ್ ಲೆಟರ್ ನನಗೆ ಕೊಡಿ ಲ್ಯಾಂಡ್ ಅಕ್ವಿಷನ್ ಆದ ಲೆಟರ್ ಕೊಡಿ ಸರಿ ಪರ್ಕಳದಿಂದ ಇನ್ನೊಬ್ಬ ಸಂತೋಷರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಾವು ಪರ್ಕಳದಿಂದ ಕಾಲ್ ಮಾಡ್ತಾ ಇರೋದು ಹಾ ಹೇಳಿ ಸರ್ ಇವಾಗ ಒಂದು ಜಸ್ಟ್ ಒಂದು ಕ್ವೆಶ್ಚನ್ ಕೇಳಬೇಕಿತ್ತು ಸರ್ ಇವಾಗ ರೋಡ್ ಇದು ಯಾರಿಗೆ ನನಗೆ ಯಾ ಸರೋಜಿನಿ ಶೆಟ್ಟರಿಗ ಸುಧೀರ್ ಶೆಟ್ಟರಿಗ ಇಲ್ಲ ಇಲ್ಲ ನಿಮ್ಮ ಹತ್ರ ನಮಗೆ ಒಂದು ಹೇಳಲಿಕ್ಕಿತ್ತು ಒಂದು ಪಾಯಿಂಟ್ ಹೇಳಲಿಕ್ಕಿತ್ತು ಹೇಳಿ ಮೇಡಮ್ ಸರ್ ಅಂತ ಹೇಳಿ ಅಲ್ಲ ಸರ್ ಇವಾಗ ನ್ಯಾಷನಲ್ ಹೈವೇದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಡಿಕ್ಲೇರ್ ಮಾಡಿದ್ದಾರೆ ಅಲ್ಲ ಹೌದು
ಇದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಲಕ್ಷ್ಮೀನಗರ ಎಂಐಟಿ ಟೈಗರ್ ಸರ್ಕಲ್ ಅಲ್ಲೆಲ್ಲ ಎಲ್ಲಿ ರೋಡ್ ಸ್ಟ್ರೈಟ್ ಆಗ್ಲೇ ಇಲ್ಲ. ಹಾಗಾದ್ರೆ ಕಾಲು 900 meter ಗೆ ಮಾತ್ರ ಎನ್ಎಚ್ ಹೈವೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕನ್ಸಿಡರ್ ಮಾಡ್ಲಿಕ್ಕೆ ಆಗತ್ತಾ ಸರ್? ಆಗುದಿಲ್ಲ. ಇದು ಬಡವರಿಗೆ ಮಾಡುದು ಅನ್ಯಾಯ ಹೌದಾ ಅಲ್ವಾ ಹೇಳಿ? ಬಡವರು ಯಾರು ಅಂತ ಹೇಳಿ ಬೇಕಿತ್ತಲ್ಲ, ಈಗ ಬಡವರು ಯಾರು, ಯಾಕೆ ನೀವು ಆಬ್ಜೆಕ್ಷನ್? ಇಲ್ಲ ನೋಡಿ, ಬಡವರು ಅಂತ ಹೇಳಿದ್ರೆ ನಾವು ಸಂತ್ರಸ್ತರು, ಯಾರು ಭೂಮಿಯನ್ನ ಕಳೆದುಕೊಳ್ತಾರೆ ನೋಡಿ. ಹಾಗಾದ್ರೆ ಇದರ ಹಿಂದೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೆಲಸ ಇದೆ ಅಂತ ನಿಮ್ಗೆ ಅನಿಸುದಿಲ್ವಾ? ನಾವು ಪ್ರಭಾವಿ ವ್ಯಕ್ತಿ ಅಂದ್ರೆ ನಾವು ಯಾರನ್ನ ಪ್ರಭಾವಿ ವ್ಯಕ್ತಿ ಅಂತ ಹೇಳ್ತಿಲ್ಲ, ಇದು ಅಂದ್ರೆ ಆಕ್ಚುಲಿ ಏನ್ ಅಂತ ಹೇಳಿದ್ರೆ ನ್ಯಾಯ ಪರ ಹೋರಾಡ್ಬೇಕು ಅಷ್ಟೇ. ಅಲ್ಲ, ಯಾರಿಗೋಸ್ಕರ, ಯಾರಿಗೊಬ್ಬರಿಗೂ ಕೂಡ ಒಂದು ಒಲವು ತೋರಿಸ್ಲಿಕ್ಕೆ ನಿಮಗೆ 900 meter ವ್ಯಾಪ್ತಿಯಲ್ಲಿ ಒಳಗೆ ಬರುವಂತ ತೊಂದ್ರೆ? ಇದು ಒಲವು ತೋರಿಸ್ಲಿಕ್ಕೋಸ್ಕರನೇ ಇದು ಮಾಡ್ತಾ ಇರೋದು, ಎಲ್ಲ ಪ್ಲಾನಿಂಗ್ ಆಗ್ತಾ ಇದೆ. ಇಷ್ಟು ಗೊತ್ತಿದ್ದು ಇಷ್ಟು ಮಾತ್ರ ಇವಳು ಹೇಗೆ ರೋಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ಸರ್? ಮಾಡುದ್ರೆ ಎಲ್ಲ ಕಡೆ ರೋಡ್ ಚೇಂಜ್ ಮಾಡ್ಬೇಕಿತ್ತು. ಕರೆಕ್ಟ್ ಕರೆಕ್ಟ್, ಅದೇ ಹೇಳುತ್ತಿರುವಂತದ್ದು ನಾನು. ಪತ್ರಿಕೆಯಲ್ಲಿ ಯಾರ ಜಾಗ ಎಷ್ಟು ಹೋಗುತ್ತೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಪ್ರಿಂಟ್ ಹಚ್ಚಿದ್ದಾರೆ, ಅಚ್ಚು ಹಾಕಿದ್ದಾರೆ, ಹೌದಲ್ವಾ? ಸರಿ, ಹಾಗಾದ್ರೆ ಸರೋಜಿನಿ ಶೆಟ್ಟಿ ಅಂತ ಒಬ್ರು ಮಹಿಳೆಯವರು ಪಾಪ ಹೋರಾಡ್ತಾ ಇದ್ದಾರೆ, ನಿಮ್ಮಂತವರು ಎಲ್ಲ ಒಟ್ಟುಗೂಡಿ ಒಂದು ಮಹಿಳಾ ಕಮಿಷನ್ಗೆ ಯಾಕೆ ದೂರು ಕೊಡ್ತಾರೆ? ನಾವೆಲ್ಲರೂ ಒಟ್ಟಾಗಿದ್ದೇವೆ, ಬಟ್ ಏನು ಅಂತ ಹೇಳಿದ್ರೆ ಇದೇ ಹೇಳ್ತಾ ಇರೋದಲ್ಲ, ಇವಾಗ ದುಡ್ಡಿದವರಿಗೆ ಮಾತ್ರ ಇವರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ, ಯಾರೆಲ್ಲ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅವರಿಗೆಲ್ಲ ಇದರಲ್ಲಿ ಏನೂ ಇಲ್ಲ, ಎಲ್ಲ ಡಮ್ಮಿ ಮಾಡಿ ಬಿಟ್ಟಿದ್ದಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರದ್ದು ಅವರೇ ಹೇಳ್ತಾ ಇದಾರೆ, ನಮ್ದು ನ್ಯಾಷನಲ್ ಹೈವೇಗೆ ಆ ತರ ರೂಲ್ಸ್ ಇದೆ, ನಮ್ಗೆ ಸ್ಟ್ರೈಟ್ ರೋಡ್ ಮಾಡ್ಬೇಕು ಅಂತ ಹೇಳಿ. ಸ್ಟ್ರೈಟ್ ರೋಡ್ ಮಾಡ್ಬೇಕನ್ನೋ ರೂಲ್ಸ್ ಇದ್ದಿದ್ರೆ ಇವ್ರು ಮುಂಚೆನೆ ಎಲ್ಲ ಕಡೆ ಸ್ಟ್ರೈಟ್ ರೋಡ್ ಮಾಡ್ಕೊಂಡು ಬರ್ಬೇಕಿತ್ತಲ್ಲ. ಅಲ್ಲ, 900 meter ರೋಡ್ಗೆ ಮಾತ್ರ ಇವ್ರು ಹೇಗೆ ಸ್ಟ್ರೈಟ್ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡ್ತಾರೆ? ಸರಿ, ಈಗ ಸ್ಥಳೀಯ ಆಡಳಿತ ಆಗ್ಲಿ, ರಾಜ್ಯದ ಆಡಳಿತ ಆಗ್ಲಿ, ಜಿಲ್ಲಾ ಆಡಳಿತ ಆಗ್ಲಿ, ಎಲ್ಲವೂ ಕೂಡ ಒಂದೇ ಪಕ್ಷದಲ್ವಮ್ಮ? ಸರಿ ಸರ್, ಹೌದು, ಪಕ್ಷ ಒಂದೇ, ಕರೆಕ್ಟ್. ನಾವು ಹೇಳೋದು ನೋಡಿ, ಇಲ್ಲಿ ಪಕ್ಷ ಬರೋದಿಲ್ಲ ಅಲ್ಲ, ಇಲ್ಲಿ ಬರೋದು ಗೌರ್ಮೆಂಟ್ ಹೇಳಿದ್ರೆ ಗೌರ್ಮೆಂಟ್ ನವರು. ಗೌರ್ಮೆಂಟ್ ಅಂದ್ರೆ ಯಾರ್ದಮ್ಮ? ಈಗ ಆಡಳಿತದಲ್ಲಿ ಇರುವಂತ ಪಕ್ಷ ಯಾವುದು? ಹೌದು, ಕರೆಕ್ಟ್ ಸರ್. ಆ ಸರಿ, ಆ ಮುಖಂಡರ ಮೂಲಕ ತಮ್ಮ ಮನವಿಯನ್ನು ಇಟ್ಟಿದ್ದೀರಾ? ಹೌದು ಸರ್. ಅಲ್ಲಿ ಬಂದಂತ ಉತ್ತರ ಏನು? ಉತ್ತರ ಏನು ಅಲ್ಲದೆ, ನಮ್ಗೆ ರೂಲ್ಸ್ ಪ್ರಕಾರ ಸ್ಟ್ರೈಟ್ ಹೋಗ್ಬೇಕು, ಕ್ರಾಸ್ ರೋಡ್ ಮಾಡ್ಲಿಕ್ಕೆ ಇಲ್ಲ, ಎನ್ಎಚ್ ಹೈವೇ ಅಂದ್ರೆ ಸ್ಟ್ರೈಟ್, ಎನ್ಎಚ್ ಹೈವೇ. ಎಲ್ಲ ಕಡೆ ಮಾಡಬಹುದು. ಸರಿ ಸರಿ, ಹಾಗಾದ್ರೆ ತಾವು ಸಂತ್ರಸ್ತ ಎಲ್ಲರೂ ಒಗ್ಗೊಟ್ಟಿದ್ದೀರಿ ಇವರಿಗೆ, ಸರೋಜಿನಿ ಮತ್ತು ಸುಧೀರ್ ಶೆಟ್ಟಿ ಅವರಿಗೆ, ಸರೋಜ್ ಶೆಟ್ಟಿ ಅವರಿಗೆ ತಮ್ಮ ಬೆಂಬಲ ಇದೆ. ಹೌದು ಸರ್, ಹೌದು ಸರ್. ಸರಿ ಸರಿ, ತಮ್ಮ ಒಂದು ಅನಿಸಿಕೆ, ತಮ್ಮ ಪಾಯಿಂಟ್ ಅನ್ನ ಇಟ್ಟಿದ್ದಕ್ಕೆ ವಂದನೆಗಳು. ಮತ್ತೆ ಇನ್ನೊಂದು ಸರ್, ಈಗ ಮೊದಲೆಲ್ಲ ನೋಟಿಸ್ ನಾವು ಪೇಪರ್ ಅಲ್ಲಿ ಹಾಕಿದ್ದೇವೆ ಅದು ಇದು ಅಂತ ಹೇಳಿದ್ರು, ಇಲ್ಲಿ ಲೋಕಲ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಆಗ್ಲಿಲ್ಲ. ಉಡುಪಿಯಲ್ಲಿ ಮೀಟಿಂಗ್ ಆಯ್ತು, ಎಲ್ಲ ಶಾಸಕರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲ. ನಾವು ಹೇಳಿದ್ ಎಲ್ಲಿದೆ ಇದು ನೋಟಿಸ್, ಎಲ್ಲಿದೆ? ಯಾವುದು ಇಂಗ್ಲಿಷ್ ಪೇಪರ್ ಅಲ್ಲಿ, ಎಲ್ಲಿ ನಾರ್ತ್ ಸೈಡ್ ಅಲ್ಲಿ ಓದು, ಆ ಕಡೆ ಹಾಕುದು, ಇಲ್ಲಿ ಉದಯವಾಣಿ, ನಾವು ಇಲ್ಲಿ ಯಾವ್ದು ಆಕ್ಚುಲಿ ಲೋಕಲ್ ಅಲ್ಲಿ ಕೊಡ್ಬೇಕು. ಅವರು ಲೋಕಲ್ ಪೇಪರ್ ಅಲ್ಲಿ ಕೊಟ್ರೆ ಅವ್ರಿಗೆ ಗೊತ್ತಾಗ್ತದೆ, ಎಲ್ರಿಗೆ ಗೊತ್ತಾಗ್ತದೆ ಯಾವ್ದ್ರಲ್ಲಿ ಪೇಪರ್ ಕೊಟ್ಟಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಷ್ಟೇ, ಮತ್ತೇನಿಲ್ಲ. ಯಾರಿಗೂ ಗೊತ್ತಿಲ್ಲ ಎಷ್ಟು ಯಾರು ಜಾಗದ ಇದು ಬಂದಿದೆ, ನೋಟಿಸ್ ಬಂದಿದೆ, ಯಾರಿಗೂ ಗೊತ್ತಿಲ್ಲ. ಎಲ್ರು ಅಲ್ಲಿ ಉಡುಪಿ ಇದ್ ಅಲ್ಲಿ ಹೋಗಿ ಬೊಬ್ಬೆ ಹಾಕಿದ್ದಾರೆ ಎಲ್ರು, ಎಲ್ಲಿ ಕೊಟ್ಟಿದ್ದಾರೆ ಅಂತ. ನಂತರದೆಲ್ಲ ಬಂತು ಅಷ್ಟು ಬೊಬ್ಬೆ ಹಾಕಿದ ನಂತರ ನಿನ್ನೆ ಇಂಜಿನಿಯರ್ ಹೇಳ್ತಾರೆ ಈಗ ಹಾಕ್ತಿದ್ದೇವಲ್ಲ ನಾವು, ಅದು ಅಂದ್ರೆ ಮೊದ್ಲು ಯಾಕೆ ಹಾಕ್ಲಿ ನೀವು, ಈಗ ಹಾಕ್ತಿದ್ದೀರಾ? ಹೌದು, ಮೊದ್ಲು ಯಾಕೆ ಹಾಕ್ಲಿಲ್ಲ? ಈಗ ತಾವು ಕೂಡ ಹೇಳ್ತೀರಿ ಅವರು ಉಡಾಪಿಯಾಗಿ ಮಾತನಾಡ್ತಾರೆ, ಸರೋಜ್ ಶೆಟ್ಟಿ ಅವರು ಕೂಡ ಹೇಳ್ತಾರೆ ಅವರು ಉಡಾಪಿಯಾಗಿ ಮಾತನಾಡ್ತಾರೆ. ಈ ಆಕ್ರೋಶ ಭರಿತವಾದಂಥ ಮಾತುಗಳು ಮುಂದೆ ಹಿಂಸಾತ್ಮಕ ಇದು ಒಂದು ಬೆಳವಣಿಗೆ ಆಗಲಿ ಅಂತೇಳಿ ಅವರು ಪ್ರಚೋದನೆ ಮಾಡುವಂಥದ್ದು ಅಂತೇಳಿ ನಿಮ್ಗೆ ಅನಿಸ್ತದ? ಗ್ಯಾರಂಟಿ 100% ಈಗ ನಮ್ಮನ್ನು ಉಚ್ಚರಿಸ್ತಾ ಇದ್ದಾರೆ, ಅದಕ್ಕೆ ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್. ನಮ್ದು ಹೋರಾಟ ಅಂತೂ ಇದು ಖಂಡಿತ ಮುಂದುವರಿತದೆ, ಇದರಿಂದ ನಾವು ಹಿಂದೆ ಬರುದೇ ಇಲ್ಲ. ನಾನು ಇನ್ನೂ ಹೇಳುದಷ್ಟೇ, 2 acre ಜಾಗ ಕೊಡುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಇವ್ರು ಸ್ಟ್ರೈಟ್ ಮಾಡುದೇ ಬೇಡ ರೋಡ್, ಇದ್ದ ರೋಡ್ ಇವ್ರು ಅಗಲ ಮಾಡ್ಲಿ, ಅಲ್ಲಿಯೂ ನಮ್ಮ ಜಾಗ ಇದೆ, ಹೋಗ್ತದೆ. ಈಗ ಮಳೆಗಾಲ, ಹೌದು, ನಾವು ಹೇಳಿದ್ರಿ ಮಣ್ಣು ತಂದು ಹಾಕಿದ್ದಾರೆ ಅಂತೇಳಿ, ಅದು ಇನ್ನು ಹರಿದು ಆಚೆ ಕಡೆ ಹೋಗುವಂತ ಇನ್ನೂ ತೊಂದರೆ ಆಗುತ್ತೆ. ಅಲ್ಲಿ ತುಂಬಾ ಜನ ಸಿದ್ಧತೆ ಮಾಡಿಕೊಂಡಿದ್ದೀರಿ ಮೇಲ್ಗಡೆಯಿಂದ? ಅಲ್ಲಿ ಒಂದು ಮನೆಯವರಿಗೆ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಂಡ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನುಗ್ಗಲಿ ನಿಮ್ ಮನೆಯೊಳಗೆ ನೀರು ಹೋಗ್ಲಿ, ನಮ್ಗೆ ಏನು, ನೀವು ಹೋಗಿದ್ದೀರಲ್ಲ ಹೈಕೋರ್ಟ್ಗೆ,
ನೀವು ಹೈಕೋರ್ಟ್ಗೆ ಹೋಗಿದಿರಲ್ಲ, ನೀರು ನಿಮ್ ಮನೆ ಒಳಗೆ ನುಗ್ಗಲಿ ಅಂತ ಹೇಳ್ತಿದ್ದಾರಂತೆ ಅವರು. ಹೀಗೆ ಹೇಳಿದಾರಂತೆ. ಎಂತ ದೇವಸ್ಥಾನ ತೆಗ್ದಿರ ನಿಮ್ಮ ಹರ್ಕೊಂಡು ಮನೆ ತೆಗೆಯೋದು ಅವರದ್ದು ಕೋರ್ಟ್ ಅಲ್ಲಿ ಈಗ ಅಷ್ಟು ಸ್ಟ್ರಾಂಗ್ ಕೇಸ್ ನಡೀತಾ ಇದೆ, ಉಷಾ ಶೆಟ್ಟಿ ಹಂಪ ಶೆಟ್ಟಿ ಅಂತ ಹೇಳ್ಕೊಂಡು ಆ ಹೆಂಗಸು ಪಾಪ ಈಗಲೂ ಅವರಿಗೆ ಹಿಡಿಶಾಪ ಆಗ್ತಾ ಇದೆ ಮಲಗಿದ ಅಲ್ಲಿಂದ. ಇಂತ ವಿಷಯ ಬಂದಾಗ ಊಟ ಬಿಡುದು ಪಾಪ, ಊಟ ಬಿಟ್ಟು ಪಾಪ ಅವರು ಅವರು ಇವ್ರ ಹತ್ರ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇವ್ರು ಹೇಳುದೇನು, ನಿಮಗೆ ಹಣ ಬರ್ತದಲ್ಲ, ಇಷ್ಟು ಕೋಟಿ ಬರ್ತದೆ ಮಾರ್ರೆ, ನಿಮ್ಗೆ ಬೇರೆ ಒಂದು ಮನೆ ಕಟ್ಟಬಹುದಲ್ಲ. ಅಧಿಕಾರಿಗಳು ಇವರ ಕೋಟಿ ಅವರಿಗೆ ಪಾಪ ಯಾವ ಲೆಕ್ಕ, ಅವರು ಚಿನ್ನ ಎಲ್ಲ ಅಡ ಬಿಟ್ಟು ಪಾಪ ಅವರ ಗಂಡ ಮಾಡಿದ ಸ್ವಂತ ತೆಗೆದುಕೊಂಡು ಹಾಕಿದ ಜಾಗ ಅದು ಅನುಭವ ಅವರಿಗೆ ಮಾತ್ರ, ಅದ ಅವರಿಗೆ ಆ ನೋವು ಏನಂತ ಅವ್ರಿಗೆ ಗೊತ್ತು. ಅದರದ್ದು ಇವ್ರು ಇವ ಹೇಳಿದಂತೆ ಒಬ್ಬ ಇಂಜಿನಿಯರ್, ಅವನ ಹೆಸರು ನಾನು ಹೇಳುದಿಲ್ಲ ಇಲ್ಲಿ, ಯಾಕಂದ್ರೆ ನನಗೆ ಇಷ್ಟಪಡುದಿಲ್ಲ. ನೋಡಿ ಎಂತೆಂತ ದೇವಸ್ಥಾನಗಳನ್ನೆಲ್ಲ ಕೆಡಿದ್ದೇವೆ, ನಿನ್ನ ಈ ಸಣ್ಣ ಮನೆ ಯಾವ ಲೆಕ್ಕ ನನಗೆ, ಇಂತ ಉಡಾಫೆ ಎಲ್ಲ ಮಾತುಗಳು. ಇದು ಸರ್ಕಾರಿ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಹೇಳುವ ಮಾತು ಇದು. ಯಾವ ನನ್ಗೆ ಎಂತ ಮನೆಗಳ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಒಡೆದಿದ್ದೇನೆ ನಾನು, ನಿಮ್ಮ ಮನೆ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ರು. ಇತ್ತೀಚೆಗೆ ಸಂಸದರು, ನಮ್ಮ ಉಡುಪಿ ಸಂಸದರು ಬಂದಿದ್ರು, ಅವ್ರ ಹತ್ರ ಈ ಸಮಸ್ಯೆಯನ್ನು ಹೇಳ್ಬೋದಿತ್ತಲ್ಲ. ಅವ್ರ ಹತ್ರ ಎಲ್ಲರ ಹತ್ರ ಎಲ್ಲರತ್ರ ಅವ್ರು ಬರುವುದು ಬಾರಿ ಅಪರೂಪ, ಬಂದಾಗ ತಾವು ಈಗ ಅವರು ಮೊನ್ನೆ ಹಾಗೆ ನಮ್ದು ಲ್ಯಾಂಡ್ ಅಕ್ವಿಷನ್ ಆಗದೇ ಇದ್ದ ಜಾಗದ ಇದು ಮಾಡುವಾಗ ಅವ್ರು ಹೇಳಿದ ಮಾತಂತೆ, ಇದು ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳಿದಂತೆ ಎಲ್ಲಿ ಸಿಕ್ತದ ಅಲ್ಲಿ ನೀವು ಒಮ್ಮೆ ಹೊರಗೆ ಬನ್ನಿ ಅಂತ ಹೇಳಿದಾರಂತೆ. ಯಾರಪ್ಪನ ಜಾಗ ಇದಂದ್ರೆ, ಮುಂಚೆ ಬ್ರಿಟಿಷರ ಕಾಲದಲ್ಲಿ ಮುಂಚೆ ಬ್ರಿಟಿಷರದ್ದು ದಬ್ಬಳಿಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಜನಪ್ರತಿನಿಧಿಗಳ ದಬ್ಬಳಿಕೆ ದಬ್ಬಳಿಕೆ ಈಗ ಎಲ್ಲೆಲ್ಲಿ ಉಂಟು ಅಲ್ಲಲ್ಲಿ ನೀವು ಒಮ್ಮೆ ರಸ್ತೆಯಿಂದ ಹೊರಗೆ ಬಂದ್ರೆ ಮನೆ ಇಲ್ಲ, ಎಷ್ಟು ಅವಸ್ಥೆ. ಇದಕ್ಕೆ ಏನ್ ಉತ್ತರ ನೀವ್ ಹೇಳ್ತೀರಾ? ಮತ್ತೆ ನೇರ ಅಂತ ಹೇಳ್ತಾರೆ ಇವರು, ಉಡುಪಿಯಿಂದ ನೀವು ಉಡುಪಿ ಮಲ್ಪೆಯಿಂದ ಬನ್ನಿ, ಮಲ್ಪೆಯಿಂದ ಪರ್ಕಳಕ್ ಮಣಿಪಾಲಕ್ ಬನ್ನಿ. ಎಲ್ಲಿ ಸ್ಟ್ರೈಟ್ ಮಾಡಿದ್ದಾರೆ ಇವರು? ಆಪ್ಷನ್ ಉಂಟು, ಸ್ಟ್ರೈಟ್ ಮಾಡ್ಲಿಕ್ಕೆ ಆಪ್ಷನ್ ಉಂಟು. ಮಣಿಪಾಲಲ್ಲಿ ಸಹ ಇದೆ, ಕಡಿಯಾಳಿಯಲ್ಲಿ ಸಹ ಇದೆ, ಇಂದ್ರಾಳಿಯಲ್ಲಿ ಸಹ ಇದೆ. ಅದರ ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ಅನ್ನು ಉಳಿಸಿಕೊಳ್ಬೇಕಲ್ಲ. ಎಲ್ಲ ಕಡೆ ಇದೆ ಆಪ್ಷನ್, ಎಲ್ಲ ಕಡೆ ಇದೆ ಸ್ಟ್ರೈಟ್ ಮಾಡುದು. ಯಾವ್ದು ಸ್ಟ್ರೈಟ್ ಮಾಡಿದ್ರೆ ಪಕ್ಕದಲ್ಲಿ ಇರುವಂತ ಬಿಲ್ಡಿಂಗ್ ಹೋಗುತ್ತೆ. ಇಲ್ಲಿ ಯಾರು ಪಾಪದವರು ಇದ್ರೆ ತೆಗೆಯುವ ಅಂತ ಅಂದ್ರೆ, ಬಡವರ ಜನ ಧ್ವನಿಯನ್ನು ಎತ್ತುಕೊಳ್ಳುವವರು ಯಾರು ಇಲ್ಲ ಅಂತ ಹೇಳಿ ಭಾವನೆ. ಮತ್ತೆ ಇನ್ನೊಂದು, ಜನಸಾಮಾನ್ಯರು ಯಾಕೆ ಮಾತನಾಡುವುದಿಲ್ಲ? ಜನಸಾಮಾನ್ಯ ಈಗ ನೋಡಿ, ನಮ್ಗೆ ಯಾಕೆ ಜನಪ್ರತಿನಿಧಿಗಳೇ ಬೇಕು ಎಲ್ಲದಕ್ಕೂ? ಅವರು ಒಂದು ಪಕ್ಷಕ್ಕೆ ಅಥವಾ ಒಂದು ವಿಚಾರಕ್ಕೆ ವಾಲ್ಕೊಂಡಿರಬಹುದು, ಯಾಕೆಂದ್ರೆ ಅವರದ್ದೇ ಆದಂತ ಕೆಲವು ಲಿಮಿಟೇಷನ್ಸ್ ಇರ್ತವೆ. ನಮ್ಮಲ್ಲಿ ಆಮ್ ಆದ್ಮಿ ಅಂದ್ರೆ ಸಾಮಾನ್ಯ ಜನ ತನಗೆ ತೊಂದರೆ ಆದಂತ ಸಂದರ್ಭದಲ್ಲಿ ತಾನು ಮಾತನಾಡ್ತಾನೆ, ಬೇರೆಯವರು ಪ್ರಾಬ್ಲಮ್ ಆಗುವ ಸುಮ್ಮನೆ ಇರ್ತಾನೆ. ಇದು ನಿಮಗೂ ಕೂಡ ಅನುಭವಕ್ಕೆ ಬರಬಹುದು. ಈಗ ನೀವು ಮುಂಚೂಣಿಯಲ್ಲಿ ಇದ್ದೀರಿ, ಮುಂದಕ್ಕೆ ಹೋಗ್ತಾ ಇದ್ದೀರಿ, ಆಗಲು ಫಾರ್ವರ್ಡ್ ಸಮಸ್ಯೆ ಒಂದು ಲಾಭ ತಿಕ್ಕಂಡೆ ಹೆಂಗಲ್ಲ ತಿಕ್ಕಾಡ ತಿಕ್ಕಾಡ ಈ ರೀತಿಯಲ್ಲಿ ತಾವು ಕಂಡಿದ್ದೀರ ನಮ್ಮ ಸಂತ್ರಸ್ತರಲ್ಲಿ? ಇಲ್ಲ, ಈಗ ಅಂದ್ರೆ ಇಲ್ಲಿ ಎಲ್ಲ ಪಕ್ಷಾತೀತ ಅಂದ್ರೆ ಯಾವ ಪಕ್ಷ ಕರೆ ಇದೆ, ಇನ್ನೊಂದು ಕರೆ ಇದೆ. ಆಶರ್ ಅವರು ಕರೆ ಮಾಡ್ತಾ ಇದ್ದಾರೆ ಪರ್ಕಳದಿಂದ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾವು ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ ಸರ್. ಅದೇ ನಾವು ಅವಾಗೊಬ್ರು ಹೇಳಿದಲ್ಲ ಹೀಗೆ ಅಂತೇಳಿ, ನಾವ್ ಅದೇ ಆನ್ಸರ್ ನಾನ್ಸ ಕೇಳ್ತಿದ್ದೀನಿ, ಯಾಕೆ ಸರ್ ಇದ್ದ ರಸ್ತೆಯನ್ನು ಯಾಕೆ ಸ್ಟ್ರೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಇದ್ದ ರಸ್ತೆಯನ್ನು ಯಾಕೆ ಸ್ಟ್ರೈಟ್ ಮಾಡ್ಲಿಕ್ಕೆ? ಅಲ್ಲ, ಈಗ ಕಾಮಗಾರಿ ಆಗುತ್ತಿರುವುದನ್ನ ತಾವು ಪ್ರತಿಭಟಿಸಬಹುದಲ್ವಾ, ನಿಲ್ಲಿಸಬಹುದಿತ್ತಲ್ಲ? ಅಲ್ಲ ಸರ್, ನಾವ್ ಎಷ್ಟು ಮಾಡಿದೇವಲ್ಲ, ರಿಕ್ವೆಸ್ಟ್ ಗೆ ಕೇಳದಿದ್ರೆ ತಾವು ಎಲ್ಲರೂ ಕೂಡ ರಸ್ತೆಯಲ್ಲಿ ನಡುವೆ ನಿಲ್ಬೇಕು. ಅಲ್ಲ, ಇನ್ನು ಅದೇ ಆಪ್ಷನ್, ಪ್ರತಿಭಟನೆ ಮಾಡಬೇಕು. ತಮ್ಮ ಧ್ವನಿ ಅದು ಮೇಲಕ್ಕೆ ಬರಬೇಕು. ಅಲ್ಲ, ಎಲ್ಲವೂ ಕೂಡ ಪ್ರತಿಭಟನೆ ಮೂಲಕವೇ ನಾವು ನಮ್ಮ ನ್ಯಾಯವನ್ನ ಪಡೆದುಕೊಳ್ಬೇಕಂತ ಕೇಳುದು ನಾನು. ಅಡಿಯಿಂದ ಮುಡಿಯವರೆಗೆ ಒಂದೇ ಸರ್ಕಾರ ಇರುವುದರಿಂದ, ಒಂದೇ ಆಡಳಿತ ಇರುವುದರಿಂದ ತಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕಲ್ವಾ? ಸರ್ಕಾರವೇ ಸರಿ ಇಲ್ಲ ಅಂತ ತಾವು ಹೇಳ್ತಿರೋದಾ? ಒಂದೇ ಸರ್ಕಾರ ಬಂದ್ರೆ ಇಂತ ಸಮಸ್ಯೆಗಳು ಬರ್ತವೆ, ನಡುವೆ ಒಂದು ಬೇರೆ ಆಡಳಿತ ಬಂದ್ರೆ ಈ ಸಮಸ್ಯೆಗಳು ಆಗುದಿಲ್ಲ. ಈಗ ಕೇಳುವವರೆಲ್ಲ ಹೇಳುವವರು ಹಾಗೆ. ಈಗ ಮುಂದಿನ ನಡೆ ಏನು ಮೇಡಮ್? ಆಶರ್ ಅವರೇ ಹೇಳಿ ಸರ್, ಮುಂದಿನ ನಡೆ ಏನು? ಈಗ ಪ್ರತಿಭಟನೆ ಮುಂದುವರಿಸ್ತೀರಿ, ಎಲ್ಲರನ್ನು ಒಗ್ಗೂಡಿಸ್ತೀರಿ,
ಈ ರೀತಿಯಲ್ಲಿ ತಮ್ಮ ಕಷ್ಟ ಮತ್ತು ನೋವು ಸ್ಪಷ್ಟವಾಗಿ ಜನಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಬಯಸ್ತೀರಿ? ಸರಿ, ತಮಗೆ ಏನ್ ಅನಿಸ್ತದೆ, ಈಗ ಇರುವಂತ ರಸ್ತೆ ಅವರು ನೇರ ಏನಾದ್ರು ಮಾಡ್ಲಿ ಹೋಗ್ತಾ ಇದ್ದಾರೆ ಅದು ಸರಿಯಾ ಅಥವಾ ಮೊದಲಿದ್ದ ರಸ್ತೆ ಸರಿಯಾ? ಮೊದಲಿದ್ದ ರಸ್ತೆಯಲ್ಲಿ ತಮ್ಮ ಜಾಗವನ್ನು ಕಳ್ಕೊಳ್ತಿದ್ರ ನೀವು? ಅದರಲ್ಲಿ ನಿಮ್ಮ ಜಾಗ ಇದೆ, ಅದರಲ್ಲಿ ಕೂಡ ನಿಮ್ಮ ಜಾಗ ಇದೆ? ಇಲ್ಲ ಇಲ್ಲ, ಸರಿ ಸರಿ, ಅದಕ್ಕೇನು ನಿಮ್ಮ ಅಬ್ಜೆಕ್ಷನ್ ಇಲ್ಲ? ಈಗ ಮೊದಲಿರುವಂತ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ರೆ ಯಾರ ಅಬ್ಜೆಕ್ಷನ್ ಇಲ್ಲ, ಬಿಟ್ಟು ಕೊಡ್ತೇವೆ. ಈಗ ಇದು ಜನಸಾಮಾನ್ಯರಿಗೆ ತೊಂದರೆ ಕೊಡ್ಲಿಕ್ಕೆ ಮಾಡುವಂತ ಯೋಜನೆ ಅಂತ ಹೇಳ್ತೀರಾ? ಏನು ಇದರ ಹಿಂದೆ ಏನು ರಹಸ್ಯ ಇದೆ? ಕರೆ ಬರೋದಕ್ಕೆ ಧನ್ಯವಾದ. ಸರಿ, ಈಗ ಎಲ್ಲರೂ ಕರೆ ಮಾಡಿದವ್ರು ಹೇಳ್ತಾರೆ, ತಾವು ಇಲ್ಲಿ ಕೂತ್ಕೊಂಡವ್ರು ಹೇಳ್ತೀರಿ, ಇದ್ದ ರಸ್ತೆಯನ್ನೇ ಮಾಡಿದರೆ ಯಾರಿಗೂ ತೊಂದರೆ ಇಲ್ಲ ಅಂತೇಳಿ. ಯಾರಿಗೂ ತೊಂದರೆ ಇಲ್ಲದಿದ್ರೆ ಮೇಲೆ ಈ ತೊಂದರೆಯನ್ನ ಕಂಡು ಹುಡುಕಿದವರು ಯಾರು? ಅದೇ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅಲ್ಲ ಅರ್ಥ ಆಗ್ತಾ ಇಲ್ವೋ ಅಥವಾ ಬಾಯಿ ಬಿಡ್ತಾ ಇಲ್ವೋ? ಅಲ್ಲ ಅರ್ಥ ಆಗ್ತಾ ಇಲ್ಲ, ಆಕ್ಚುಲಿ ಇದ್ದ ರೋಡ್ ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತದೆ? ತೊಂದರೆ ಯಾರಿಗೂ ಇಲ್ಲ, ತೊಂದರೆ ಯಾರಿಗೂ ಇಲ್ಲ. ಹೆಚ್ಚಿನ ಜಾಗ ಕೂಡ ಬಿಡ್ಲಿಕ್ಕೆ ರೆಡಿ ಇದ್ದಾರೆ ಅಂದ್ರೆ ಯಾರೋ ಒಬ್ರು ಕರೆ ಮಾಡಿದ್ರು ಸಾಧು ಶೆಟ್ಟರ್. ಅವ್ರದ್ದು ಇದ್ದ ಜಾಗ ನಿಮ್ದು ಸ್ಟ್ರೈಟ್ ಮಾಡೋದ್ರೆ ಎಲ್ಲ ಜಾಗ ಬಿಟ್ಟು ಕೊಡುವಂತ ರೆಡಿ ಇದ್ದಾರೆ ಹೇಳಿದಾರೆ ಅವರು. ಮೊದಲು ಅವರು ವಿ ಎಸ್ ಆಚಾರ್ಯ ಅವರು ಇರುವಾಗ ಸಹ, ಮತ್ತೆ ಇವರು ನಗರಸಭೆ ದಿನಕರ ಶೆಟ್ಟರು ಅವರೆಲ್ಲ ಇರುವಾಗ ಕರೆಕ್ಟ್ ಇದ್ ಆಗಿದೆ ಅಲ್ಲ ಒಮ್ಮೆ, ನಂತರ ಇವರು ಲಾಸ್ಟ್ ಈಗ ಒಂದು ವರ್ಷದಲ್ಲಿ ಈಗ ಚೇಂಜ್ ಮಾಡಿದೆ. ಈಗ ಈಗ ಮುಂದಿನ ನಡೆ ಏನು? ಅದೇ ಮುಂದಿನ ನಡೆ ಹೋರಾಟ. ನಿಮ್ಮಲ್ಲಿ ಒಂದು ಅಷ್ಟು ಪೇಪರ್ಸ್ ಇದೆ, ಅವರಲ್ಲಿ ಎಲ್ಲ ಇದೆ ಪೇಪರ್ ಡಾಕ್ಯುಮೆಂಟ್ ಎಲ್ಲ ಇದೆ. 2013 ಬಂದದ್ದು ನೋಟಿಸ್, ಇದು ಪೇಪರ್ ಅಲ್ಲಿ ಇದು ಬಂದದ್ದು ಎಲ್ಲ ಇದೆ, ನ್ಯೂಸ್ ಅಲ್ಲಿ ಎಲ್ಲ ಬಂದದ್ದು. ಈಗ ಮುಂದಿನ ನಡೆ, ಮುಂದಿನ ನಡೆ ಅದೇ ನೋಡು, ಇಲ್ಲದ್ರೆ ಪ್ರತಿಭಟನೆ ಅಷ್ಟೇ, ಮತ್ತೇನಿಲ್ಲ. ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪ್ರಚೋದನೆ ಕೊಟ್ಟು ನೀವು ಅವರಿಗೆ ಅಡ್ಡಿಪಡಿಸಿದ್ರಿ, ಕೆಲಸಕ್ಕೆ ಅಡ್ಡಿಪಡಿಸಿದ್ರಿ, ಸರ್ಕಾರ ಅಧಿಕಾರಿಗಳ ಮೇಲೆ ಕೈ ಹಾಕಿದ್ರಿ ಅಂತ ಹೇಳಿ ನಾಳೆ ಏನು ಬೇಕಾದ್ರೂ ಕೂಡ ಅದಕ್ಕೆ ಹೇಸ್ಲಿಕ್ಕಿಲ್ಲ. ಅವರದ್ದು ಗೊತ್ತುಂಟು ನಮ್ಗೆ, ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಅವರು. ಅಂದ್ರೆ ಎಲ್ಲಿಂದಲ್ಲಿ ಒಮ್ಮೆ ಹೋಗಿ ನೀವು ಹೊರಗೆ ಬನ್ನಿ ಅಂತ ಒಂದು ಮಾತು ಉಂಟಲ್ಲ ಸಂಸದೆಯದ್ದು, ಇದ್ದ ರೋಡಲ್ಲಿ ಇಲ್ಲಿಗಲ್ ಬಿಲ್ಡಿಂಗ್ ಕೂಡ ಇದೆ. ಅಂದ್ರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಲ್ವಾ? ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ KH ಹಾರ್ಡ್ವೇರ್ ಇಂದ ನಾವು ನೋಡ್ತಾ ಬಂದ್ರೆ ಎಷ್ಟು ಜನರನ್ನು ಅವರು ಉಳಿಸಿದ್ದಾರೆ, ಎಷ್ಟು ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಉಂಟು ಅಲ್ಲಿ. ತಮ್ಮ ಬಳಗದವರಿಗೆ ಉಳಿಸಿದ್ದಾರೆ, ತಮ್ಮ ಬಳಗದಲ್ಲಿ ಯಾರಿಲ್ಲ ಅವರಿಗೆ ತೊಂದರೆ. ಇದು ಅಂದ್ರೆ ಶ್ರೀಮಂತರಿಗೆ ತೊಂದರೆ ಆಗುತ್ತೆ, ಶ್ರೀಮಂತರಿಗೆ ತೊಂದರೆ ಆಗುದಾದ್ರೆ ಸ್ಟ್ರೇಟ್ ರೋಡ್ ಅನ್ನು ತಿರುಗಿಸ್ತಾರೆ. ಅದೇ ಸ್ಟ್ರೇಟ್ ಇದ್ದ ರೋಡ್ ಈಗ ಬರೋದು ಶ್ರೀಮಂತ ತೊಂದರೆ ಆಗುದಾದ್ರೆ ಅದನ್ನು ಇದು ಮಾಡ್ತಾರೆ. ಹಾಗೆ ಇದ್ದ ರೋಡ್ ಅನ್ನು ತಿರುಗಿಸ್ತಾರೆ, ಸರತ ಇದ್ದ ರೋಡ್ ಅನ್ನು ಸ್ಟ್ರೇಟ್ ಮಾಡ್ತಾರೆ. ಸರಿ, ಈಗ ಒಂದು ನಿಮಿಷ ಇದೆ. ಈ ಮಾಧ್ಯಮದ ಮೂಲಕ ಖಂಡಿತವಾಗಿ ಸಂತ್ರಸ್ತರು ಹೆಚ್ಚಿನ ಇದರಲ್ಲಿ ನೋಡ್ತಾರೆ, ಅಥವಾ ಇದೇ ಸಮಸ್ಯೆ ಮೇಡಮ್, ಇದೇ ಸಮಸ್ಯೆ ಇನ್ನೊಂದು ಕಡೆಯಲ್ಲಿ ಬರಬಹುದು, ಕಾಪುನಲ್ಲಿ ಬರಬಹುದು, ಕುಂದಾಪುರದಲ್ಲಿ ಬರಬಹುದು. ಆ ಸಂದರ್ಭದಲ್ಲಿ ಜನರು ಏನು ಮಾಡಿಕೊಳ್ಬೇಕು ಅಂತ, ಮತ್ತು ಪರ್ಕಳದಲ್ಲಿ ಸಂತ್ರಸ್ತರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಇವರು ರಾಜಕೀಯ ಮಾಡುವುದಾದ್ರೆ ಉಂಟಲ್ಲ, ಎಲ್ಲರಿಗೆ ಒಂದೇ ಥರ ಮಾಡಲಿ, ಬಡವರಿಗೆ ಒಂದು, ಶ್ರೀಮಂತರಿಗೆ ಒಂದು, ಇವರದ್ದು ಇದು ಬೇಡ ಅಲ್ಲ. ಈಗ ಒಬ್ಬರನ್ನು ಬಚಾವ್ ಮಾಡ್ಲಿಕ್ಕೆ ಹೋಗಿ ನಮ್ದು ಎಲ್ಲ ಇಷ್ಟಿಷ್ಟು ಜಾಗ ನಾವು ಕಳ್ಕೊಳ್ಳುವುದಾದ್ರೆ ಅದಕ್ಕೆ ನಾವು ಇನ್ನು ಅವರಿಗೆ ಹೇಳುದಷ್ಟೇ, ಫಸ್ಟ್ಗೆ ನೀವು ಎಚ್ಚೆತ್ತುಕೊಳ್ಳಿ, ನಮ್ಮ ಹಾಗೆ ಪೂರ ಆದ ನಂತರ ಫಸ್ಟ್ಗೆ ಎಚ್ಚೆತ್ತುಕೊಳ್ಳಿ, ಕಾನೂನನ್ನು ನೀವೇ ಕೈಗೆ ಎತ್ತುಕೊಳ್ಳಿ, ಅವ್ರ ಹತ್ರ ನಿಮ್ಗೆ ಅಲ್ಲ, ಕಾನೂನನ್ನು ನಾವು ಕೈಗೆ ಆಗುದಲ್ಲ, ಕಾನೂನು ನಾವು ಇನ್ನು ಆಗುದಿಲ್ಲ. ಇದು ಅಂದ್ರೆ ಹೈಕೋರ್ಟ್ ಆರ್ಡರ್ ಅನ್ನೇ ಉಲ್ಲಂಘನೆ ಮಾಡ್ತಾನೆ ಒಬ್ಬ ಇಂಜಿನಿಯರ್ ಅಧಿಕಾರಿ ಅಂದ್ರೆ, ಇನ್ನು ಹಾಗಾದ್ರೆ ಯಾವುದಕ್ಕೂ ಕಿಮ್ಮತ್ತು ಬೆಲೆ ಇಲ್ಲ ಅಂತಾಯ್ತು, ಅವ್ರು ಮಾಡಿದ್ದೇ ಎಲ್ಲ ಇನ್ನು ನಡೀತದೆ. ಸರಿ ಸುಧೀರ್ ಶೆಟ್ಟರ್, ಏನ್ ಹೇಳಿಕೆ ಬಯಸ್ತೀರಿ? ಅದೇ ಎಲ್ಲ ಮಾಡೋ ಪ್ರಯತ್ನ ನಾವು ಮಾಡ್ತಿದ್ದೇವೆ, ಇನ್ನು ಪ್ರತಿಭಟನೆ ಕಡೆ ಮಾರ್ಗ ಮತ್ತೇನು ಮಾಡುವಾಗಿಲ್ಲ, ಹೇಳುವಷ್ಟು ಹೇಳಿದ್ದೇವೆ,
ಎಷ್ಟು ಕಿನ್ನರಿ ಬಾರಿಸಿದ್ರೆ ಅದು ಕೋಣ ಮುಂದೆ ಕಿನ್ನರಿ ಬಾರಿಸಿದ್ರೆ ಅಂತ ಹೇಳಿದ್ರೆ ನಾವು ಬಾರಿಸ್ತಾ ಇದ್ದೇವೆ ಅದು ಕೋಣ ಹಾಗೆ ನಡೀತಾ ಇದೆ. ಈಗ ಹಾರಿಕೆ ಉತ್ತರ ಬರುತ್ತೆ, ಪರಿಹಾರಗೋಸ್ಕರ ಅವರು ಮಾಡುವಂತ ನಾಟಕ, ಇದಕ್ಕೆ ನಿಮ್ಮ ಉತ್ತರ ಏನು? ಪರಿಹಾರದ ವಿಷಯ ಇಲ್ಲ ಇಲ್ಲಿ. ನಾನು ಹೇಳುದು ಏನಂತ ಹೇಳಿದ್ರೆ, ನಾನು ಹೇಳುದು ಇದ್ದ ರೋಡ್ ಅನ್ನು ಅಗಲ ಮಾಡ್ಕೊಂಡು ಹೋಗ್ಲಿ, ನಾವು ಯಾರು ಒಬ್ಜೆಕ್ಟ್ ಮಾಡುದಿಲ್ಲ. ಸರಿ, ಪರಿಹಾರದ ವಿಷಯದಲ್ಲಿ ಯಾರು ಇಲ್ಲ, ಇವರು ಖಾಲಿ ಕೊಡುದೇನು ನ್ಯೂಸ್ ಅಲ್ಲಿ? ಇವರು ಪರಿಹಾರಕ್ಕೋಸ್ಕರ ಕೋರ್ಟಿಗೆ ಹೋಗಿದ್ದಾರೆ ಅಂತ. ಇಲ್ಲಿ ಯಾವುದಕ್ಕೆ ಕೋರ್ಟ್ ಹೋಗೋದು? ಹಾರಿಕೆ ಉತ್ತರ, ಹಾರಿಕೆ ಉತ್ತರ. ನಮ್ಮ ಭೂಮಿಯನ್ನು ನಾವು ಕಳ್ಕೊಂಡಿದ್ದೇವೆ, ನಮ್ಗೆ ನೋವಾಗಿದೆ. ಅದಲ್ಲದೆ ನಮ್ಮ ಜಾಗವನ್ನು ಯಾರ್ಯಾರ ಹೆಸರು RTC ಸರ್ವೆ ನಂಬರ್ ಚೇಂಜ್ ಮಾಡಿದ್ದಾರೆ, ಅದು ಬೇಕಂತಲೇ ಮಾಡಿದ್ದಾರೆ. ಉತ್ತರ ನಮ್ಗೆ ಸಿಗ್ಬೇಕು, ಇಲ್ಲದಿದ್ರೆ ನಮ್ಮ ಹೋರಾಟ ಇದು ಎಲ್ಲ ಕರೆಕ್ಟ್ ಇದೆ. ಸರಿ, ಇದೆಂತ ಕತೆ ಪರ್ಕಳ ರಸ್ತೆ ಅಗಲೀಕರಣ ಅಂತ ವಿಚಾರದಲ್ಲಿ ನಾವು ಚರ್ಚೆಯನ್ನು ಮಾಡ್ತಿದ್ದೆವು. ಸರ್ವೆ ಆದಂತಹ ಮತ್ತು ಈಗ ಇರುವಂಥ ರಸ್ತೆಯನ್ನು ಅಗಲ ಮಾಡಿಕೊಂಡು ಹೋದರೆ ಯಾವುದೇ ತೊಂದರೆ ಯಾರಿಗೂ ಇಲ್ಲ, ಮತ್ತು ಜನಸಾಮಾನ್ಯರು ಖುಷಿಯಿಂದ ಇನ್ನೆಷ್ಟು ಜಾಗವನ್ನು ಬಿಡಲಿಕ್ಕೂ ತಯಾರಿದ್ದಾರೆ. ಆದರೆ ಎಲ್ಲರಿಗೆ ತೊಂದರೆ ಕೊಟ್ಟು ಆಗುವಂಥ ಈ ಹೊಸ ರಸ್ತೆ ಕೊಟ್ಟಂಥ ನೆಪ ನೇರ ರಸ್ತೆ ಅಂತ ಹೇಳಿ ಆಗ ತುಂಬ ಮಂದಿಗೆ ತೊಂದರೆ ಆಗಿದೆ ಮತ್ತು ಸಂತ್ರಸ್ತರು ಇದ್ದಾರೆ, ಖಂಡಿತವಾಗಿ ಆಕ್ರೋಶಗೊಂಡಿದ್ದಾರೆ. ಯಾಕೆಂದರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಇದರಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ನೋವನ್ನು ನಮ್ಮ ಜನತೆಯ ಮುಂದೆ ಇಟ್ಟಿದ್ದಕ್ಕೆ ಸರೋಜ ಹೆಗಡೆ ತಮಗೆ ಮತ್ತು ಸುಧೀರ್ ಶೆಟ್ಟಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನೊಂದಿಗೆ ಒಂದು ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.